ಕಂಪ್ಲೀಟ್ ಮಾಡ್ ಫ್ರೆಂಡ್ಸ್. ಸೊ ಇದು ನಿಮ್ಮ ಟಿ ಟಿ ಅಂದ್ರೆ ಆಗಸ್ಟ್ 22ರಂದು 2021ರ ಆಗಸ್ಟ್ 22ರಂದು ನಡೆದಂತಹ ಟಿ ಟಿ 125 ಗೆ ಸಂಬಂಧಪಟ್ಟಂತಹ ಅಂದ್ರೆ ಪೇಪರ್ 1 ಸಂಬಂಧಪಟ್ಟಂತಹ ಇದು ಕೇವಲ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಗಣಿತದ ಎಲ್ಲಾ ಉತ್ತರಗಳನ್ನು ತಿಳಿದುಕೊಳ್ಳೋಣ. ಸೊ ನಾಟ್ ಓನ್ಲಿ ಉತ್ತರ 100% ಉತ್ತರ ವಿತ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಏಕೆ ಇದು ಸರಿ ಉತ್ತರ ಅನ್ನೋಂಥ ಎಕ್ಸ್ಪ್ಲನೇಷನ್ಸ್ ಜೊತೆಗೆ ನಾವು ಇದನ್ನು ತಿಳಿದುಕೊಳ್ಳೋಣ. ಸೊ ವಿದೌಟ್ ಡೌಟ್ ನಾವು ಇದನ್ನ ನೋಡ್ಕೊಂಡ್ಬಿಟ್ಟು ತಮ್ಮ ಕೆ ಆನ್ಸರ್ನ ಚೆಕ್ ಮಾಡ್ಕೋಬಹುದು. ಸೊ ಇದರಲ್ಲಿ ತಮ್ಮ ಸ್ಕೋರ್ನ ಸಹ ತಾವು ಗೆಸ್ ಮಾಡ್ಕೋಬಹುದು. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಕಂಪ್ಲೀಟ್ ಮಾಹಿತಿಯನ್ನ ಪಡೆದುಕೊಳ್ಳಿ. ಉತ್ತರ ತಮಗೆ ಸರಿ ಅನ್ಸಿದ್ರೆ ತಾವು ತಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಅವರು ಇದರ ಒಂದು ಲಾಭ ಪಡೆದುಕೊಳ್ಳಲಿ. ಓಕೆ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ಯಾವ ಆನ್ಸರ್ ಸರಿ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋಣ. ಇದು ಪಾರ್ಟ್ 4 ಬಂದ್ಬಿಟ್ಟು ಇದು ಗಣಿತ. ಸೊ ಇಲ್ಲಿರುವಂತ ಕ್ವಶನ್ಸ್ ಇಂಗ್ಲಿಷ್ ಮೀಡಿಯಂ ನಲ್ಲಿ ಇರುವ ಅಂದ್ರೆ ಎಕ್ಸ್ಪ್ಲನೇಷನ್ ಕನ್ನಡ ಮೀಡಿಯಂ ನಲ್ಲಿ ಇರುವುದು. ಸೊ ಯಾಕಪ್ಪ ಅಂದ್ರೆ ಇದೊಂದು ಇಂಗ್ಲಿಷ್ ಮೀಡಿಯಂ ನ ಕ್ವಶನ್ ಪೇಪರ್ ನನಗೆ ದೊರಕಿದ್ರಿಂದ ನಾನು ಇದನ್ನೇ ಜಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇ ಒಂದು ಕ್ವಶನ್, ಈಗಾಗಲೇ ತಾವೆಲ್ಲ ಎಕ್ಸಾಮ್ ಅಲ್ಲಿ ಇದನ್ನ ಅಟೆಂಡ್ ಮಾಡಿದ್ದೀರಾ. ಸೊ ಈ ಎಲ್ಲ ಒಂದು 30 ಕ್ವಶನ್ಸ್ ಗಳು ಎಷ್ಟು ಡಿಫಿಕಲ್ಟ್ ಆಗಿದ್ವು ಅಥವಾ ಎಷ್ಟು ಬೇರೆ ಲೆವೆಲ್ ನ ಕ್ವಶನ್ ಗಳಾಗಿದ್ವು ಅನ್ನೋದನ್ನ ಎಲ್ಲ ತಮಗೊಂದು ಐಡಿಯಾ ಇದೆ. ಸ್ವಲ್ಪ ಗಮನ ಇಟ್ಟರೆ ಯಾವ್ದು ಸರಿ ಆನ್ಸರ್, ಹೇಗೆ ಅದು ಸರಿ ಆನ್ಸರ್ ಅಂತ ತಮಗೆ ತಿಳಿದು ಬರುವುದು. ಓಕೆ, ಕ್ವಶನ್ ನಂಬರ್ ಬಂದು 8400 ರೂಪಾಯಿ ಇದೆ. ಸೊ ಇದನ್ನ 4 ಜನರಲ್ಲಿ ಡಿವೈಡ್ ಮಾಡಲಾಗಿದೆ. ಪಿ ಕ್ಯೂ ಆರ್ ಎಸ್ ಅನ್ನುವಂತ 4 ಜನರಲ್ಲಿ ಡಿವೈಡ್ ಮಾಡಲಾಗಿದೆ. ಅದರಲ್ಲಿ ಪಿ ಮತ್ತು ಕ್ಯೂಗಳ ಮಧ್ಯ ಇರುವಂತಹ ಅನುಪಾತ 2:3, ಅದೇ ಕ್ಯೂ ಮತ್ತು ಆರ್ ಗಳ ಮಧ್ಯೆ ಇರುವಂತಹ ಅನುಪಾತ 4:5, ಹಾಗೂ ಆರ್ ಮತ್ತು ಎಸ್ ಗಳ ಮಧ್ಯೆ ಇರುವಂತಹ ಅನುಪಾತ ಇದು 6:7. ಆದರೆ ಪಿ ನ ಒಂದು ಭಾಗ ಎಷ್ಟು, ಇದರ ಅರ್ಥ ಅವರಿಗೆ ದೊರೆಯುವಂತಹ ಹಣ ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಕಾಮನ್ ಸೆನ್ಸ್ ನಾವಿಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದು. ಏನಪ್ಪಾ ಅಂತಂದ್ರೆ ಇರುವಂತಹ ಹಣ 8400 ರೂಪಾಯಿ. ಸೊ ಅದನ್ನ ಈ ರೀತಿ ಬೇರೆ ಬೇರೆ 4 ಜನರಿಗೆ ಡಿವೈಡ್ ಮಾಡಿ ನೀಡಲಾಗಿದೆ, ಬೇರೆ ಬೇರೆ ಒಂದು ಅನುಪಾತದಲ್ಲಿ ಡಿವೈಡ್ ಮಾಡಿ ಇಲ್ಲಿ ನೀಡಲಾಗಿದೆ. ಸೊ 8400 ರೂಪಾಯಿನ ಬೇರೆ ಬೇರೆ ಈ ಅನುಪಾತಕ್ಕೆ ಡಿವೈಡ್ ಮಾಡಿ ನೀಡಿದಾಗ ಡೆಫಿನೆಟ್ಲಿ ಆ ಒಂದು ಅಮೌಂಟ್ ಇದಕ್ಕಿಂತ ಕಡಿಮೆ ಆಗಿರುವುದು ಹೌದಲ್ಲ. ಸೊ ಇದರ ಅರ್ಥ ಇಲ್ಲಿ ನೋಡಿ, ಒಂದು ಮೂರನೇ ಆಪ್ಷನ್ 8600 ಇದು ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇರುವಂತಹ ಹಣಾನೇ ಜಸ್ಟ್ 8400, ಅದರಲ್ಲಿ 8600 ಇದೆ. ಸೊ ಇದು ಕ್ಯಾನ್ಸಲ್ ಆಯ್ತು. ನೆಕ್ಸ್ಟ್ ಇದೊಂದು ಆಪ್ಷನ್ ನೋಡಿ, ಸೊ ಇಲ್ಲಿ 4 ಜನರಿಗೆ ಡಿವೈಡ್ ಆಗಿದಾಗ ಒಬ್ಬ ವಿದ್ಯಾರ್ಥಿಗೆ ಅಥವಾ ಒಬ್ಬ ಕ್ಯಾಂಡಿಡೇಟ್ ಗೆ 8210 ರೂಪಾಯಿ ನೀಡ್ಬಿಟ್ಟು ಉಳಿದಂತ ವಿದ್ಯಾರ್ಥಿಗೆ ಅಥವಾ ಉಳಿದಂತ ಒಂದು ಜನರಿಗೆ ಸ್ವಲ್ಪ ಅಮೌಂಟ್ ಇಲ್ಲಿ ಬರುವುದು. ಆದ್ರೆ ಇಲ್ಲಿ ಆ ರೀತಿ ಅನುಪಾತದಲ್ಲಿ ಕಂಡು ಬರ್ತಾ ಇಲ್ಲ, ಇದಕ್ಕಾಗಿ ಇದು ಸಹ ರಾಂಗ್ ಆನ್ಸರ್. ಇದರರ್ಥ ನಮ್ಮ ಹತ್ತಿರ ಉಳಿದಿರುವುದು ಕೇವಲ 2 ಆಪ್ಷನ್, ಒಂದು 1280 ಮತ್ತೊಂದು 1380. ಸೊ ಈ ರೀತಿ ತಾವು ಅನಲೈಸ್ ಮಾಡಿರ್ಬಹುದಂತ ಭಾವಿಸ್ಕೊಳ್ಳೋಣ. ಸೊ ನಾನ್ ಮಾಡೋಣ, ಈ ಒಂದು ಆಪ್ಷನ್ ಕರೆಕ್ಟ್ ಇದೆ ಅಂತ ನಾವು ಇದನ್ನ ಗೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ. ಆಗಲಿಲ್ಲಪ್ಪ ಅಂತಂದ್ರೆ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಓಕೆನಾ, ಬನ್ನಿ ಯಾವ ರೀತಿ ಅಂತ ಇದನ್ನ ತಿಳಿದುಕೊಳ್ಳೋಣ. ಸೊ ಪಿನ ಒಂದು ಭಾಗ 1280 ಆಗಿರ್ಲಿ, ಸೊ ಪಿನ ಒಂದು ಭಾಗ 1280 ರೂಪಾಯಿ ಆಗಿರ್ಲಿ. ಓಕೆ, ಈಗ ಮೊದಲನೇ ಒಂದು ಅನುಪಾತ P/Q ಅನುಪಾತ. ಸೊ P/Q ಅನುಪಾತ ಎಷ್ಟಿದು, 2:1 ಹೌದಲ್ಲ. ಈಗ ನಮ್ಗೆ ಪಿ ನ ಒಂದು ಭಾಗ ತಿಳಿದಿದೆ, ಸೊ ನಾವು ಕ್ಯೂ ನ ಭಾಗವನ್ನು ಕಂಡುಹಿಡ್ಕೊಳ್ಳೋಣ. ಕ್ಯೂ ಅಂದ್ರೆ ಊರಿಗೆ ಗುಣಾಕಾರ ನಮ್ಗೆಲ್ಲ ತಿಳಿದಿರ್ಬಹುದು ಹೌದಲ್ಲ. ಸೊ ಕ್ಯೂ ಅನ್ನು ಈ ಬದಿಗೆ ಗುಣಾಕಾರ ಮಾಡೋಣ, 3 ಈ ಬದಿಗೆ, 2 ಕೆಳಗೆ. ಸೊ 3×P ಇದು 3P ಆಯ್ತು, 2 ಛೇದದಲ್ಲಿ 2 ಆಯ್ತು. ಇದರರ್ಥ ಕ್ಯೂ ಈ ಬದಿಗೆ ಬಂದಾಗ ಈಕ್ವಲ್ ಟು ಕ್ಯೂ ಅಂತ ಬರುವುದು, ನಾನು ಅದನ್ನ ಈ ಬದಿಯಲ್ಲಿ ಪರೆದುಕೊಂಡು ಬಿಡ್ತೀನಿ. ಓಕೆ, ಈಕ್ವಲ್ ಟು 3×P ಎಂದರೆ ಇದು 1880/2. ಸೊ ಇದನ್ನ ತಾವು ಕಂಡುಕೊಂಡು ಬಿಟ್ರೆ ತಮಗೆ ದೊರೆಯುವಂತ ಒಂದು ಆನ್ಸರ್ 1920. ಇದರರ್ಥ ಕ್ಯೂ ನ ಒಂದು ಭಾಗ 1920 ಆಯ್ತು. ಸೊ ಒಂದ್ ಬಾರಿ ಕ್ಯೂ ನ ಬೆಲೆ ದೊರೆತಿದೆಪ್ಪ ಅಂತಂದ್ರೆ ನಾವು ಆರ್ ನ ಬೆಲೆನ ಸಹ ಇಲ್ಲಿ ಕಂಡು ಹಿಡಿಯಬಹುದು. ಅದಕ್ಕಾಗಿ ನಮ್ಮ ಹತ್ತಿರ ಇರುವಂತಹ ಅನುಪಾತ ಕ್ಯೂ ಮತ್ತು ಆರ್ ಗಳ ಅನುಪಾತ ಇಲ್ಲಿ ಬಳಸಬೇಕು. Q/R ಎಷ್ಟಿದೆ, Q/R ನ ಅನುಪಾತ ಇದು 2 ಅನುಪಾತ ನೋಡಿ. ಸೊ ಅದು 4:5, 4:5. ಮತ್ತೆ ಇಲ್ಲಿ ನಮ್ಗೆ ಕ್ಯೂ ನ ಬೆಲೆ ದೊರೆತಿದೆ, ಆರ್ ನ ಒಂದು ಬೆಲೆ ಬೇಕು. ಸೊ ಆರ್ ಈಕ್ವಲ್ ಟು ಮತ್ತೆ ಊರಿಗೆ ಗುಣಾಕಾರ ಮಾಡಿ, 5×Q ಇದು 5 Q ಆಯ್ತು, ಛೇದದಲ್ಲಿ 4. ಓಕೆ, 5×Q ಎಂದರೆ ಇದು 1920, ಭಾಗಾಕಾರ 4. ಇದನ್ನು ಸಾಲ್ವ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ತಮಗೆ ಬರುವಂತ ಉತ್ತರ 2000
400. ಸೊ ಆರ್ನ ಒಂದು ಭಾಗ 2400. ನೆಕ್ಸ್ಟ್ ಕೊನೆಯದಾಗಿ ಎಸ್ ನ ಒಂದು ಭಾಗನಲ್ಲಿ ಕಂಡುಕೋಬೇಕು. ಓಕೆ, ಇಲ್ಲಿ ಬರಿತಾ ಇದ್ದೀನಿ. ಸೊ ಆರ್ ಮತ್ತು ಎಸ್ ಗಳ ಮಧ್ಯಿರುವಂತಹ ಅನುಪಾತ, ಆರ್ ಮತ್ತು ಎಸ್ ಗಳ ಮಧ್ಯಿರುವಂತಹ ಅನುಪಾತ ಇದು 6:7. ಓಕೆ, ನಮಗೆ ಆರ್ ನ ಬೆಲೆ ದೊರೆತಿದೆ, ಎಸ್ ನ ಬೆಲೆ ಬೇಕು. ಸೊ ಅದಕ್ಕಾಗಿ ನಾವು ಮಾಡಬೇಕು, ಎಸ್ ಈಕ್ವಲ್ ಟು ಓರಿ ಗುಣಾಕಾರ 7 × r, 7 r, 6 ಛೇದದಲ್ಲಿ ಹೋಯಿತು. ಓಕೆ, ಆರ್ ನ ಬೆಲೆ 2400. ಸಬ್ಸ್ಟಿಟ್ಯೂಟ್ ಮಾಡಿ, 7 × 2 = 2400 ಅಪಾನ್ 6. ಓಕೆ, ಇದನ್ನ ಸಾಲ್ವ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ನೋಡಿ. ಸೊ ಇದು ಬಂದ್ಬಿಟ್ಟು ಇದು 2800. ಇದರ ಅರ್ಥ ಎಸ್ ನ ಬೆಲೆ 2800. ಸೊ ಈಗ 4:1 ಈ ಜನರ ಒಂದು ಬೇರೆ ಬೇರೆ ಭಾಗ ಬೇರೆ ಬೇರೆ ಅನುಪಾತ ಅಥವಾ ಅವರ ಒಂದು ಅಂಶ ನಮಗೆ ತಿಳಿದ್ಬಿಟ್ಟಿದೆ. ಇದನ್ನ ಟೋಟಲ್ ಮಾಡ್ಕೊಂಡ್ರಿ, ನಿಮ್ಮ ಉತ್ತರ 8400 ಬರುವುದು. ಇದರ ಅರ್ಥ ನಾವು ಗೆಸ್ ಮಾಡ್ಕೊಂಡಿದ್ದು 100% ಕರೆಕ್ಟ್, ಇಲ್ಲಿ ಇದು ರಾಂಗ್ ಆನ್ಸರ್ ಆಗುತ್ತೆ. ಸೊ ಅದಕ್ಕಾಗಿ ಕ್ವಶನ್ ನಂಬರ್ 91 ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1, ರುಪೀಸ್ 1280. ಕ್ಲಿಯರ್ ಆಯ್ತಲ್ಲ, ಬನ್ನಿ ಕ್ವಶನ್ ನಂಬರ್ 92 ತಿಳಿದುಕೊಳ್ಳೋಣ. ಓಕೆ, ಕ್ವಶನ್ ನಂಬರ್ 92, ದ ರೇಷಿಯೋ ಪ್ರೆಸೆಂಟ್ ಏಜ್ ಆಫ್ ಮದರ್ ಅಂಡ್ ಹರ್ ಡಾಟರ್. ಸೊ ತಾಯಿ ಮತ್ತು ಮಗಳ ಒಂದು ವಯಸ್ಸಿನ ಅನುಪಾತ 7:7, ಆದರೆ ತಾಯಿಯ ವಯಸ್ಸೆಷ್ಟು ಮಗಳ ವಯಸ್ಸೆಷ್ಟು ನಮ್ಗೆ ನೀಡಿಲ್ಲ. ಸೊ ಅದಕ್ಕೆ ನಾವು ಮಾಡೋಣ, ಇದನ್ನ 7x ಅಂತ ತಿಳಿದುಕೊಳ್ಳೋಣ, ಇದನ್ನ 2x ಅಂತ ತಿಳಿದುಕೊಳ್ಳೋಣ. ಸೊ ತಾಯಿಯ ವಯಸ್ಸು 7x, ಅನುಪಾತ ಅಂದ್ರೆ ಭಾಗಾಕಾರ ಹೌದಲ್ಲ. ಸೊ ಮಗಳ ವಯಸ್ಸು 2x, ಸೊ 2x. ನೆಕ್ಸ್ಟ್ 10 ವರ್ಷಗಳ ನಂತರ. ಸೊ ಇದಕ್ಕೆ ಟೈಮ್ ಮಾಡಬೇಕು, ಅಂಶದಲ್ಲಿ 10 ಅಂದ್ರೆ ತಾಯಿಯ ವಯಸ್ಸಿನಲ್ಲಿ 10 ಹಾಗೂ ಮಗಳ ವಯಸ್ಸಿನಲ್ಲಿ 10 ಟೋಟಲ್ ಮಾಡಬೇಕು ಆಫ್ಟರ್ 10 ಇಯರ್ಸ್. ಸೊ ಅವರ ಒಂದು ಏಜಸ್ ಎಷ್ಟಾಗ್ತದಪ್ಪ ಅಂತಂದ್ರೆ 9:4. ಸೊ ಈಕ್ವಲ್ ಟು 9:4. ಸೊ ಈ ಒಂದು ಸಮೀಕರಣ ನಾವಿಲ್ಲಿ ಸಾಲ್ವ್ ಮಾಡ್ಕೋಬೇಕು. ಓಕೆ, ಮೊದಲಿಗೆ ಓರಿ ಗುಣಾಕಾರ ಮಾಡ್ಕೊಳ್ಳಿ, 4 × 7 ಇದು 28x ಪ್ಲಸ್ 4 × 10 ಇದು 40, 2x × 9. ಸೊ 9 × 2 ಇದು 18x ಪ್ಲಸ್ 10 × 9 ಇದು 90. ಓಕೆ, ಎಕ್ಸ್ ಎಕ್ಸ್ ಪದಗಳನ್ನ ಒಂದ್ ಬದಿ ಮಾಡ್ಕೊಂಡ್ ಬಿಡಿ, 28x ಈ 18x ಈ ಬದಿ ಕಳಿಸಿದ್ರೆ ಅದರ ಚಿಹ್ನೆ ಚೇಂಜ್. ಓಕೆನಾ, ಸೊ ಇಲ್ಲಿ ಉಳಿದು 90, 40 ಅನ್ನ ಆ ಬದಿ ಕಳಿಸಿ, -40. ಸೊ 28x -18x ಎಷ್ಟಾಯ್ತು, 10x ಈಕ್ವಲ್ ಟು 90 − 40 ಎಷ್ಟಾಗ್ತದಪ್ಪ ಅಂತಂದ್ರೆ ಇದು 50. ಸೊ ಈಗ ಎಕ್ಸ್ ಈಕ್ವಲ್ ಟು 50 ಹಾಗಾಗಿ 10 ಎಷ್ಟಾಯ್ತಪ್ಪ, 10 ಬಗ್ಗೆ ಇಲ್ಲಿ 10 ಬಂದರಿಂದ 50 5 ರಿಂದ, ಇದರ ಅರ್ಥ ಎಕ್ಸ್ ಈಕ್ವಲ್ ಟು 5. ಆದ್ರೆ ಸರ್ ಇಲ್ಲಿ 5 ಆನ್ಸರ್ ಇಲ್ಲ ಅಂತ ನಾವು ಕೇಳಬಹುದು, ಆದರೆ ಸ್ವಲ್ಪ ಗಮನಿಸಿ, ನಾವು ನಮ್ಗೆ ಇಲ್ಲಿ ಕೇಳಿದಂತ ಉತ್ತರವೇನು, ತಾಯಿಯ ವಯಸ್ಸೆಷ್ಟು, ನಾವು ತಾಯಿಯ ವಯಸ್ಸನ್ನ 7x ಅಂತ ತೆಗೆದುಕೊಂಡ್ ಬಿಟ್ಟಿದ್ದೀವಿ. ಸೊ 7x ನಾವಿಲ್ಲಿ ಕಂಡುಕೋಬೇಕು, 7 ಹಾಗೆ ಇರ್ಲಿ, ಎಕ್ಸ್ ಅಂದರೆ 5 ಗುಣಾಕಾರ 5. ಸೊ 7 × 5 = 35. ಇದರ ಅರ್ಥ ಫ್ರೆಂಡ್, ಇದರ ಒಂದು ಕರೆಕ್ಟ್ ಆನ್ಸರ್ ಆಪ್ಷನ್ 4, 35 ಇಯರ್ಸ್. ಸೊ ತಾಯಿಯ ವಯಸ್ಸು 35 ವರ್ಷಗಳು. ಕ್ಲಿಯರ್ ಆಯ್ತಲ್ಲ. ಓಕೆ, ಇನ್ನು ಕ್ವಶನ್ ನಂಬರ್ 93 ಸ್ವಲ್ಪ ಟ್ರಿಕಿ ಆಗಿದೆ, ಸ್ವಲ್ಪ ಗಮನವಿಟ್ಟು ನೋಡಿ. ಓಕೆ, ಇನ್ ದ ಗಿವನ್ ಫಿಗರ್ ಎಲ್ ಇಸ್ ಪ್ಯಾರಲಲ್ ಟು ಎಂ, ಎಲ್ ಮತ್ತು ಎಂ ಗಳು ಸಮಾಂತರ ರೇಖೆಗಳು, ಹಾಗಾದ್ರೆ ಟೀಟಾನ ಬೆಲೆ. ಸೊ ಟೀಟಾ ಎಷ್ಟು ಜನರು ಕೆಲವೊಂದು ಬಾರಿ ಫಸ್ಟ್ ಟೈಮ್ ಕೇಳ್ತಾ ಇರಬಹುದು ಹೌದಲ್ಲ. ಟೀಟಾ ಅಂದ್ರೆ ಏನಿಲ್ಲ, ಇದು ಜಸ್ಟ್ ಒಂದು ರೀತಿ ಎಕ್ಸ್ ಇರೋ ಹಾಗೆ, ಯಾಕಂದ್ರೆ 10th ಸ್ಟ್ಯಾಂಡರ್ಡ್ ನಲ್ಲಿ ಟೀಟಾ ಅನ್ನುವಂತ ಒಂದು ಚಿಹ್ನೆಯನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ. 1 to 7th ನಲ್ಲಿ ಅಷ್ಟೊಂದು ಬಾರಿ ಇದನ್ನ ತಾವು ಕೇಳದೇ ಇರಬಹುದು, ಅಂದ್ರೆ 10th ನಲ್ಲಿ ಈ ಒಂದು ಚಿಹ್ನೆ ಇದೆ. ಸೊ ಅಂದ್ರೆ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಒಂದು ಎಕ್ಸ್ ಅಂತ ತಾವು ತಿಳ್ಕೋಬಹುದು. ಸೊ ಇಲ್ಲಿ ಒಂದು ಎಕ್ಸ್ ನೀಡಲಾಗಿದೆ, ಇಲ್ಲಿ 4x ನೀಡಲಾಗಿದೆ. ನಮ್ಗೆ ಕೇಳಿದ್ರಪ್ಪ ಅಂತಂದ್ರೆ ಈ ಎಕ್ಸ್ ಬೆಲೆ ಎಷ್ಟು ಅಂತ ಹೇಳಿ ಕೇಳಲಾಗಿದೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ನಾವು ಇಲ್ಲಿ ಸ್ವಲ್ಪ ಟ್ರಿಕ್ ಅನ್ನ ಯೂಸ್ ಮಾಡೋಣ. ಏನು ಈ ರೇಖೆ ಇದೆಯಲ್ಲ, ಇದನ್ನ ಹೀಗೆ ಬೆಳೆಸ್ಕೊಳ್ಳಿ ಹೌದಲ್ಲ. ಸೊ ಈ ಕೋನ ಹಾಗೂ ಈ ಕೋನ, ಏಕೆಂದ್ರೆ ಈ ಎರಡು ರೇಖೆಗಳು ಸಮಾಂತರ ರೇಖೆಗಳು ಹೌದಲ್ಲ. ಸೊ ಎರಡು ಕೋನಗಳು ಅನುರೂಪ ಕೋನಗಳಾಗುವು, ಇದರ ಅರ್ಥ ಈ ಕೋನದ ಅಳತೆ ಥೀಟಾ. ಕ್ಲಿಯರ್ ಆಯ್ತಲ್ಲ. ಈಗ ಈ ಒಂದು ಕೋನವನ್ನು ಗಮನಿಸಿ, ಇದು ಚಿಹ್ನೆ ತಮಗೆ ತಿಳಿದಿರಬಹುದು, ಇದು 90 ಡಿಗ್ರಿ 90 ಡಿಗ್ರಿ ಒಂದು ಲಂಬ ಕೋನದ ಚಿಹ್ನೆ. ಇದರ ಅರ್ಥ ಈ ಬದಿಯಲ್ಲಿ ಸಹ ಲಂಬ ಕೋನ ಇದೆ, ಇದರ ಅರ್ಥ ಇಲ್ಲಿ 90 ಡಿಗ್ರಿ ಇದೆ.
ಇಲ್ಲೊಂದು ತ್ರಿಭುಜ ಉಂಟಾಗಿದೆ, ಹೌದಲ್ಲ? ಇದು ಥೀಟಾ, ಇದು 90 ಡಿಗ್ರಿ. ನೆಕ್ಸ್ಟ್ ಈ ಬದಿಯಲ್ಲಿ ನೋಡಿ, ಇದು ಒಂದು ಸರಳ ರೇಖೆ. ಸೊ ಕೇಳಬಹುದಲ್ಲ, ಸರಳ ಯುಗ್ಮ. ಸೊ ಸರಳ ಯುಗ್ಮ ಅಂದ್ರೆ 180 ಡಿಗ್ರಿ, ಅದರಲ್ಲಿ ಇಲ್ಲಿ 4 ಥೀಟಾ ಅಂತ ಇದೆ. ಸೊ ಉಳಿದಿರುವಂತ ಕೋನ ಎಷ್ಟು? 180ರಲ್ಲಿ ಈ ಕೋನನ ಮೈನಸ್ ಮಾಡಿ, ಅವಾಗ ಇದು ಬರುತ್ತೆ. ಇದರ ಅರ್ಥ ಇದರ ಬೆಲೆ 180 ಮೈನಸ್ 4 ಥೀಟಾ. ಈಗ ನಮಗೆ ಈ ತ್ರಿಭುಜದ 3 ಕೋನಗಳು ತಿಳಿದಿವೆ. ಇದು ಸೆವೆನ್ ಸ್ಟ್ಯಾಂಡರ್ಡ್ ಇದೆ, ಇಂಥ ಒಂದು ಸಮಸ್ಯೆ. ಈ ಸಮಸ್ಯೆ ಎಲ್ಲ ಈ ರೀತಿ ಕಾನ್ಸೆಪ್ಟ್ ಇದೆ. ಸೊ ಒಂದು ತ್ರಿಭುಜದ 3 ಒಳ ಕೋನಗಳ ಮೊತ್ತ ಎಷ್ಟಾಗ್ತದಪ್ಪ ಅಂತಂದ್ರೆ 180. ಸೊ ಈ 3 ಕೋನಗಳು ಸೇರಿಸ್ಕೊಂಡ್ ಬಿಡೋಣ. ಈ ಕೋನದ ಅಳತೆ 180 ಡಿಗ್ರಿ ಮೈನಸ್ 4 ಥೀಟಾ, ಈ ಕೋನದ ಅಳತೆ ಪ್ಲಸ್ 90 ಪ್ಲಸ್ ಈ ಕೋನದ ಅಳತೆ ಥೀಟಾ. ಈ 3 ಕೋನಗಳನ್ನು ಸೇರಿಸಿದ್ರೆ 180 ಆಗುತ್ತೆ, ಏಕೆಂದ್ರೆ ಇದೊಂದು ತ್ರಿಭುಜ. ಓಕೆ, ಈ 180ನ್ನ ಈ ಬದಿಗೆ ಕಳುಹಿಸಿದ್ರೆ ಎಷ್ಟಾಗ್ತದಪ್ಪ ಅಂತಂದ್ರೆ 180 ಮೈನಸ್ 180 ಕ್ಯಾನ್ಸಲ್ ಆಗುತ್ತೆ, ಮಾಡ್ಕೊಂಡ್ ಬಿಡಿ. ಸೊ ಮೈನಸ್ 4 ಥೀಟಾ ಪ್ಲಸ್ ಥೀಟಾ ಎಷ್ಟಾಗುತ್ತೆ? 3 ಥೀಟಾ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಪ್ಲಸ್ 90 ಡಿಗ್ರಿ ಈಕ್ವಲ್ ಟು ಇಲ್ಲಿ 0 ಉಳಿಯಿತು. ಮೈನಸ್ 3 ಥೀಟಾನ ಆ ಬದಿಗೆ ಕಳುಹಿಸಿ. ಸೊ 90 ಡಿಗ್ರಿ ಈಕ್ವಲ್ ಟು ಪ್ಲಸ್ 3 ಥೀಟಾ ಆಗುತ್ತೆ. 3 ಅನ್ನುವರೆಗೂ ನಾಲ್ಕು ನೋಡಿ, 90/3 ಈಕ್ವಲ್ ಟು ಥೀಟಾ. 3ರ ಮಗಿಯಲ್ಲಿ 3 1 9 3 ಸೊ 0. ಇದರ ಅರ್ಥ ಥೀಟಾ ಅಂದ್ರೆ 30 ಡಿಗ್ರಿ. ಇಲ್ಲಿ ನೋಡಿ ಆನ್ಸರ್. ಓಕೆ, ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಸೊ 30 ಡಿಗ್ರಿ ಇದೆಲ್ಲ ಫ್ರೆಂಡ್ಸ್. ಸೊ 3 ಕ್ವಶನ್ ಒಂದು ಪ್ರಶ್ನೆಗಳ ಉತ್ತರಗಳನ್ನ ತಿಳ್ಕೊಂಡ್ಬಿಟ್ಟಿದೀವಿ. ಸೊ ಇದೇ ಪ್ರಕಾರ ಪ್ರತಿಯೊಂದು ಕ್ವಶನ್ ಎಕ್ಸ್ಪ್ಲನೇಷನ್ ಒಂದು ಕೊಡ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡಿ, ಕಂಪ್ಲೀಟ್ ಮಾಹಿತಿ ಪಡೆದಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್. ಈಗ ಕ್ವಶನ್ ನಂಬರ್ 94, ಸ್ವಲ್ಪ ಟ್ರಿಕಿ ಕ್ವಶನ್, ಅಷ್ಟೊಂದು ಈಸಿ ಕ್ವಶನ್ ಅಲ್ಲ. ಸೊ ಸ್ವಲ್ಪ ಗಮನ ಬಿಟ್ಟು ನೋಡಿ, ಈಗ ಇಲ್ಲಿ ಟ್ರಿಕ್ ಅನ್ನು ಯೂಸ್ ಮಾಡ್ತೀವಿ ಅಂತ. ಓಕೆ, ಎ ಬಿ ಡಿ 50 ಡಿಗ್ರಿ ತಲೆ ನೋಡ್ಬೋದು. ಎ ಬಿ ಡಿ, ಸೊ ಇದು 50 ಡಿಗ್ರಿ. ನೆಕ್ಸ್ಟ್ ಎಫ್ ಇ ಸಿ, ಸೊ ಇದು 120 ಡಿಗ್ರಿ. ಕೇಳಿದಂತ ಒಂದು ಬೆಲೆ ಯಾವ್ದಪ್ಪ ಅಂದ್ರೆ ಎಕ್ಸ್ ಪ್ಲಸ್ 1, ಎಕ್ಸ್ ಇಲ್ಲಿದೆ, 1 ಇಲ್ಲಿದೆ, ಇವುಗಳ ಬೆಲೆ ಎಷ್ಟು, ಟೋಟಲ್ ಇವುಗಳ ಮೊತ್ತ ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ. ಈಗ ಸ್ವಲ್ಪ ಟ್ರಿಕ್ ಅನ್ನ ಯೂಸ್ ಮಾಡೋಣ. ತಲೆ ನೋಡ್ಬೋದು, ಇದೊಂದು ಸರಳ ಯುಗ್ಮ, ಸರಳ ರೇಖೆ. ಹಾಗಾದ್ರೆ ಈ 2 ಕೋನಗಳ ಒಂದು ಮೊತ್ತ 180 ಆಗುತ್ತೆ. ಅದರಲ್ಲಿ 120 ಇಲ್ಲಿ ಇದೆ, ಇದರ ಅರ್ಥ ಇದು 60 ಡಿಗ್ರಿ ಆಯ್ತು. ಈಗ ಇದು 60 ಡಿಗ್ರಿ ಆಯ್ತಪ್ಪ ಅಂತಂದ್ರೆ ಈ ಬದಿಯಲ್ಲಿ ಇದು ಶೃಂಗಾಭಿಮುಖ ಕೋನ. ಸೊ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್, ದೇರ್ಫೋರ್ ಇಟ್ ಟರ್ನ್ಸ್ ಇಂಟು 60 ಡಿಗ್ರಿ. ಸೊ ಇದು ಸಹ 60 ಡಿಗ್ರಿ. ಓಕೆ, ಈಗ ಈ ತ್ರಿಭುಜದಲ್ಲಿ ನೋಡಿ, ಎ ಬಿ ಸಿ ಈ ತ್ರಿಭುಜದಲ್ಲಿ ಸ್ವಲ್ಪ ಗಮನಿಸಿ. ಈ ತ್ರಿಭುಜದಲ್ಲಿ ಒಂದು ಕೋನದ ಬೆಲೆ ಎಕ್ಸ್, ಮತ್ತೊಂದು ಕೋನದ ಬೆಲೆ 50. ಆದ್ರೆ ಈ ಕೋನದ ಬೆಲೆ ನಮ್ಗೆ ತಿಳಿದಿಲ್ಲ, ಹೌದಲ್ಲ? ನಾವು ಮೊದಲಿಗೆ ಈ ಕೋನದ ಬೆಲೆನ ಕಂಡು ಹಿಡಿದುಕೊಳ್ಳೋಣ. ಹೇಗಪ್ಪ ಕಂಡು ಹಿಡ್ಕೋಬೇಕಂತಂದ್ರೆ, ಈ 3 ಕೋನಗಳನ್ನ ಸೇರಿಸಿದ್ರೆ ಇದು ತ್ರಿಭುಜ ಹೌದಲ್ಲ. ಸೊ 180 ಬರಬೇಕು. ಸೊ ಎಕ್ಸ್ ಪ್ಲಸ್ 50 ಪ್ಲಸ್ ಈ ಕೋನ. ಓಕೆ, ಎಕ್ಸ್ ಪ್ಲಸ್ 50 ಪ್ಲಸ್ ಈ ಕೋನ ಅಂದ್ರೆ ಎ ಸಿ ಬಿ. ಸೊ ಎ ಸಿ ಬಿ 3ನ್ನ ಸೇರಿಸಿದ್ರೆ 180 ಬರಬೇಕು. ಓಕೆ, ಎ ಸಿ ಬಿ ನ ಅಲ್ಲೇ ಬಿಟ್ಬಿಟ್ಟು ಈ 180 ಎಕ್ಸ್ ಅನ್ನ ಆ ಬದಿಗೆ ಕಳುಹಿಸಿ, 50 ಸಹ ಆ ಬದಿಗೆ ಕಳುಹಿಸಿ. ಸೊ ಮೈನಸ್ 50 ಮೈನಸ್ ಎಕ್ಸ್ ಈಕ್ವಲ್ ಟು 180ರಲ್ಲಿ 50ನ್ನ ಮೈನಸ್ ಮಾಡಿದ್ರೆ ಇದು 130 ಮೈನಸ್ ಎಕ್ಸ್ ಆಗುತ್ತೆ. ಸೊ ಇದು ಎ ಸಿ ಬಿ ಯ ಬೆಲೆ. ಕ್ಲಿಯರ್ ಆಯ್ತಲ್ಲ? ಈಗ ಇದು 130 ಮೈನಸ್ ಎಕ್ಸ್ ಆಯ್ತು. ಇದೆಲ್ಲ ಸ್ವಲ್ಪ ಗಮನಿಸಿ, ಇದು ನೋಡಿ, ಇದು ಸಹ ಒಂದು ಸರಳ ರೇಖೆ, ಹೌದಲ್ಲ? ಸರಳ ರೇಖೆ ಅಂದ್ರೆ ಮತ್ತೆ 180. ಸೊ ಈ 2 ಕೋನಗಳ ಮೊತ್ತ ಸಹ 180 ಆಗಬಹುದು, ಹೌದಲ್ಲ? ಆಗ್ಬಹುದಲ್ಲ, ನಾಕೆ ಹಾಕುತ್ತೆ. ಸೊ ಈ 2 ಕೋನಗಳನ್ನ ತಿಳಿಸ್ಕೊಂಡ್ ಬಿಡೋಣ. ಈ ಕೋನ ನಮ್ಗೆ ಈಗಾಗಲೇ ತಿಳಿದಿದೆ, ಇದು 130 ಮೈನಸ್ ಎಕ್ಸ್. ಈ ಕೋನದ ಹೆಸರು ಇ ಸಿ ಡಿ. ಇ ಸಿ ಡಿ ಈಕ್ವಲ್ ಟು 180. ಓಕೆ, ಇ ಸಿ ಡಿ ಈಕ್ವಲ್ ಟು 180 ನಮಗೆ ಇರ್ಲಿ, ಮತ್ತೆ ಮೈನಸ್ ಎಕ್ಸ್ ಅನ್ನ ಅಂಬದಿಗೆ ಕಳುಹಿಸಿ, 130 ಅಂಬದಿಗೆ ಕಳುಹಿಸಿ. ಸೊ ಮೈನಸ್ 130 ಎಕ್ಸ್ ಅಂಬದಿಗೆ ಹೋದರೆ ಪ್ಲಸ್ ಎಕ್ಸ್ ಆಗುವುದು. ಇದರ ಅರ್ಥ ಈ ಕೋನದ ಬೆಲೆ ಎಷ್ಟಾಗ್ತದಪ್ಪ ಅಂತಂದ್ರೆ 180ರಲ್ಲಿ 130ನ್ನ ಮೈನಸ್ ಮಾಡಿದರೆ ಇದು 50 ಡಿಗ್ರಿ ಆಗುತ್ತೆ ಪ್ಲಸ್ ಎಕ್ಸ್. ಇದರ ಅರ್ಥ ಈ ಕೋನ 50 ಪ್ಲಸ್ ಎಕ್ಸ್. ಈಗ ನೋಡಿ, ಮತ್ತೆ ನಮಗೆ ಒಂದು ತ್ರಿಭುಜ ದೊರೆಯಿತು, ಇದು 60 ಡಿಗ್ರಿ,
ಇದು 50 ಪ್ಲಸ್ ಎಕ್ಸ್ ಇದು ವೈ, ಈ ಮೂರನ್ನು ಸೇರಿಸಿದರೆ 180 ಆಗುತ್ತೆ. ಹೌದಲ್ಲ, ಇದೇ ಟ್ರಿಕ್ ಅನ್ನು ಇಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಅದನ್ನು ಯೂಸ್ ಮಾಡಿದ್ರೆ ನಮಗೆ ಎಕ್ಸ್ ಪ್ಲಸ್ ವೈ ಎಷ್ಟು ಅಂತ ತಿಳಿದು ಬರುವುದು. ಟ್ರೈ ಮಾಡೋಣ ಬನ್ನಿ. ಓಕೆ, ಈ ಕೋನ 60 ಡಿಗ್ರಿ ಪ್ಲಸ್ ಈ ಕೋನ 50 ಪ್ಲಸ್ ಎಕ್ಸ್ ಈ ಒಂದು ಕೋನ ವೈ ಈಕ್ವಲ್ ಟು 180, ಏಕೆಂದ್ರೆ ಅದೊಂದು ತ್ರಿಭುಜ, ಈ ಸಿ ಡಿ ಒಂದು ತ್ರಿಭುಜ. 60 + 50 110 ಪ್ಲಸ್ ಎಕ್ಸ್ ಪ್ಲಸ್ ವೈ ಹಾಗೆ ಇರಲಿ ಈಕ್ವಲ್ ಟು 180. ಓಕೆ, ಎಕ್ಸ್ ಪ್ಲಸ್ ವೈ ಹಾಗೆ ಇರಲಿ, 180 ಸಹ ಹಾಗೆ ಇರಲಿ, 110 ಆ ಬದಿಗೆ ಕಳುಹಿಸಿ. ಸೊ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 180 110 ಕಳೆದರೆ ಇದು ಫ್ರೆಂಡ್ಸ್ 70 ಡಿಗ್ರಿ. ಸೊ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಟು, 70 ಡಿಗ್ರಿ ಇದಕ್ಕೆ ಸರಿಯಾದಂತ ಉತ್ತರ. ಇದೆಲ್ಲ ಫ್ರೆಂಡ್ಸ್ ಯಾವ ರೀತಿ ಸರಿಯಾದಂತ ಉತ್ತರ ಸಿಗ್ತದೆ ಅಂತ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಆದ್ರೆ ಇದನ್ನ ಈ ರೀತಿ ಫಾಸ್ಟ್ ಆಗಿ ಬರೆಯಲಾರದೆ ಸಾಲ್ವ್ ಮಾಡ್ಕೊಂತ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು. ಸೊ ಇದು ಕ್ವಶನ್ ನಂಬರ್ 94. ನೆಕ್ಸ್ಟ್ ಕ್ವಶನ್ ಮತ್ತೆ ಒಂದು ಜಾಮೆಟ್ರಿ ಸಂಬಂಧಪಟ್ಟಿದ್ದು ಕ್ವಶನ್ ನಂಬರ್ 95. ಇದು ಕ್ವಶನ್ ನಂಬರ್ 95 ಫ್ರೆಂಡ್ಸ್. ಇನ್ ದಿಸ್ ಫಿಗರ್ ಆಂಗಲ್ ಎ ಬಿ ಸಿ, ಓಕೆ ಹಿಯರ್ ಇಟ್ ಇಸ್ ಎ ಬಿ ಸಿ, ಇದು 120 ಡಿಗ್ರಿ ಇ ಬಿ ಸಿ. ಸೊ ಎಲ್ಲಿದೆ ನೋಡಿ, ಇ ಬಿ ಸಿ ಇದು 100 ಡಿಗ್ರಿ. ಹಾಗಾದ್ರೆ ಅಲ್ಲದೆ ಎ ಬಿ ಪ್ಯಾರಲಲ್ ಟು ಡಿ, ಎ ಬಿ ಮತ್ತು ಡಿ ಗಳು ಇವು ಸಮಾಂತರ ರೇಖೆಗಳು. ಹಾಗಾದ್ರೆ ಬಿ ಸಿ ಡಿ ಯ ಬೆಲೆ ಎಷ್ಟು? ಬಿ ಸಿ ಡಿ ಇಲ್ಲಿದೆ ನೋಡಿ. ಸೊ ಇದರರ್ಥ ಈ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯಬೇಕು. ಓಕೆ, ಮತ್ತೆ ಟ್ರಿಕ್ ಅನ್ನು ಯೂಸ್ ಮಾಡ್ಕೊಳ್ಳೋಣ. ಏನು ಇದು? ಡಿಇ ಮತ್ತು ಎ ಎಫ್ ಇವು ಸಮಾಂತರ ರೇಖೆಗಳು. ಸ್ವಲ್ಪ ಬೆಳೆಸ್ಕೊಂಡು ಬಿಡಿ. ಸೊ ಇದೊಂದು ಸಮಾಂತರ ರೇಖೆ, ಇದೊಂದು ಸಮಾಂತರ ರೇಖೆ, ಹೌದಲ್ಲ. ಸೊ ಇದು 100 ಡಿಗ್ರಿ ಆದರೆ ಈ ಬದಿಯಲ್ಲಿ ಇದು ಪರ್ಯಾಯ ಕೋನ. ಸೊ ಇದು 100 ಡಿಗ್ರಿ. ಸೊ ಈಗ ಮತ್ತೆ ನೋಡಿ, ಇದೊಂದು ಸರಳ ರೇಖೆ. ಸೊ ಇದು 100 ಡಿಗ್ರಿ ಆದರೆ 180 ಆಗ್ಬೇಕು, ಹೌದಲ್ಲ. ಸೊ ಇದು 100 ಡಿಗ್ರಿ ಆದರೆ ಇದು 80 ಆಗುತ್ತೆ. ಅದೇ ರೀತಿ ಈ ರೇಖೆಯಲ್ಲಿ ಇಲ್ಲಿ 120 ಡಿಗ್ರಿ ಇದೆ. ಸೊ ಇದು ಸಹ ಒಂದು ಸರಳ ರೇಖೆ. 120 ರಲ್ಲಿ ಮೈನಸ್ ಮಾಡಿದರೆ ಬರುವುದು ನೋಡಿ, ಮತ್ತೆ ತ್ರಿಭುಜ ದೊರಕಿತ್ತು. ಸೊ ಮೂರು ಕೋನಗಳ ಮೊತ್ತ 180 ಆಗ್ಬೇಕು. ಒಂದು 60 ಡಿಗ್ರಿ, ಮತ್ತೊಂದು ಕೋನ 80 ಡಿಗ್ರಿ, ಇನ್ನೊಂದು ಕೋನ ಇದು ಎಕ್ಸ್ ಅಂದ್ರೆ ಬಿ ಸಿ ಡಿ ಈಕ್ವಲ್ ಟು 180. 80 + 60 = 140 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 180, 140 ನ ಆ ಬದಿಗೆ ಕಳುಹಿಸಿ. ಸೊ -140 ಡಿಗ್ರಿ, ಎಕ್ಸ್ ಇಸ್ ಈಕ್ವಲ್ ಟು 40 ಡಿಗ್ರಿ, ಇದು ಇದರ ಆನ್ಸರ್. ಇದರರ್ಥ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಲ್ಲ ಫ್ರೆಂಡ್ಸ್, ಇದು ಕ್ವಶನ್ ನಂಬರ್ 91. ನೆಕ್ಸ್ಟ್ ಕ್ವಶನ್ ನಂಬರ್ 96 ಫ್ರೆಂಡ್ಸ್. ಕ್ವಶನ್ ನಂಬರ್ 96, ದ ರೇಷಿಯೋ ಆಫ್ ದ ಮೇಜರ್ ಆಫ್ ಇಂಟೀರಿಯರ್ ಎಂಗಲ್ ಅಂತರ್ಕೋನ ಆಫ್ ಅ ರೆಗ್ಯುಲರ್ ನ್ಯಾನಗಾನ್ ಟು ದ ಮೇಜರ್ ಆಫ್ ಎಕ್ಸ್ಟೀರಿಯರ್ ಎಂಗಲ್. ಸೊ ಬಹಿರ್ಕೋನ, ಸೊ ಒಂದು ನ್ಯಾನಗಾನ್ ಅಂದ್ರೆ 9 ಬಾಹುಗಳ ಬಹುಭುಜಾಕೃತಿಯ ಅಂತರ್ಕೋನ ಮತ್ತು ಬಹಿರ್ಕೋನಗಳ ಅನುಪಾತ ಎಷ್ಟಿರುತ್ತೆ ಅಂತ ಇದು ಕೇಳಲಾಗಿದೆ. ಸೊ ನಮಗೆಲ್ಲ ತಿಳಿದಿದೆ ನ್ಯಾನಗಾನ್ ಅಂದ್ರೆ 9 ಬಾಹುಗಳನ್ನು ಹೊಂದಿರುವಂತ ಒಂದು ಬಹುಭುಜಾಕೃತಿ. ಸೊ ಒಂದು ಬಹುಭುಜಾಕೃತಿಯ ಎಕ್ಸ್ಟೀರಿಯರ್ ಎಂಗಲ್ ಬಹಿರ್ಕೋನ. ಸೊ ಬಹಿರ್ಕೋನ ಕಂಡುಬೇಕಾದ್ರೆ ಒಂದು ಸೂತ್ರ ಇದೆ, ಏನು? 360 ಡಿಗ್ರಿ ಅಪಾನ್ ಬಾಹುಗಳ ಸಂಖ್ಯೆ ಅಂದ್ರೆ ಎನ್. ಆದ್ರೆ ಇಲ್ಲಿ 9 ಬಾಹುಗಳಿವೆ, ಸೊ 9 ರಿಂದ ಹಂಚ್ಕೋಬೇಕು. ಇದರಲ್ಲಿ ನಮ್ಗೆ ಹಂಚ್ಕೊಂಡ್ ಬಿಟ್ರೆ 9 ರ ಬಗ್ಗೆ 9 ಒಂದರಿಂದ 36 ಬರುವುದು, ಇದು 4 ರಿಂದ. ಇದರರ್ಥ ಇದು 40 ಡಿಗ್ರಿ ಆಯ್ತು. ಸೊ ಬಹಿರ್ಕೋನ ನಮ್ಗೆ ದೊರಕಿತ್ತು, ಇದು 40 ಡಿಗ್ರಿ. ಇನ್ನು ನಾವು ಅಂತರ್ಕೋನ ಕಂಡುಕೋಬೇಕು. ಸೊ ಅಂತರ್ಕೋನ ಯಾವಾಗಲೂ ವಿದ್ಯಾರ್ಥಿಗಳೇ 180 ಮೈನಸ್ ಬಹಿರ್ಕೋನ ಆಗಿರುತ್ತೆ. ಸೊ ಬಹಿರ್ಕೋನ ಇದರ ಅರ್ಥ ಇದು ದೊರೆಯಿತು 140. ಸೊ ಈಗ ನಮ್ಮ ಹತ್ರ ಬಹಿರ್ಕೋನವಿದೆ, ನಮ್ಮ ಹತ್ರ ಅಂತರ್ಕೋನವಿದೆ. ಈಗ ಇವೆರಡರ ಅನುಪಾತ ಕಂಡುಹಿಡಿಯಬೇಕು. ಇಲ್ಲಿ ಸ್ವಲ್ಪ ಗಮನಿಸಿ, ರೇಷಿಯೋ ಆಫ್ ಇಂಟೀರಿಯರ್ ಎಂಗಲ್. ಸೊ ಅಂತರ್ಕೋನ ಅಂಶದಲ್ಲಿ ಛೇದದಲ್ಲಿ ಬಹಿರ್ಕೋನ ಬರ್ಕೊಳ್ಳಿ. ಇದು ಸಹ ಬಹಳ ಇಂಪಾರ್ಟೆಂಟ್, ಇಲ್ಲ ತಾನೆ ಆನ್ಸರ್ ಬೇರೆ ಬರುತ್ತೆ. ಸೊ ಅಂತರ್ಕೋನ ಎಷ್ಟಿದೆ? 140 ಡಿಗ್ರಿ.
ಬಹಿರ್ಕು ನಿಟ್ಟಿದೆ 40 ಡಿಗ್ರಿ, 00 ಕ್ಯಾನ್ಸಲ್. ಎರಡರ ಮಗ್ಗಿಯಲ್ಲಿ 4 2 14 7, ಸೊ 7/2. ಸೊ ಇದು ನಮಗೆ ಬೇಕಾದಂತಹ ಆನ್ಸರ್. 7:2. ಸೊ ದಿಸ್ ಈಸ್ ಕ್ವಶನ್ ನಂಬರ್ 96. ನಾ ಕ್ವಶನ್ ನಂಬರ್ 97. क्वेश्चन नंबर 97. वन एंगल ऑफ अ पेंटागन इज 140 डिग्री. सो ये बारी पेंटागन पंचभुजाकृति अदर ಒಂದು ಕೋನ 140 ಡಿಗ್ರಿ ಇದೆ ಅಂತ ಹೇಳಿ ನೀಡಲಾಗಿದೆ. ರಿಮೈನಿಂಗ್ ಆಂಗಲ್ ಉಳಿದಂತ ಕೋನಗಳು ಈ ಅನುಪಾತದಲ್ಲಿವೆ, 1:2, 3:4 ಅನುಪಾತ. ಸೊ ಈ ಅನುಪಾತದಲ್ಲಿ ಉಳಿದಂತ ಕೋನಗಳಿವೆ. ಹಾಗಾದ್ರೆ ಅತ್ಯಂತ ದೊಡ್ಡ ಕೋನದ ಅಳತೆ ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ. ಈಗಾಗಲೇ ನಮ್ಗೆ ತಿಳಿದಿರುವಂತೆ ಫ್ರೆಂಡ್ಸ್, ಒಂದು ಪಂಚಭುಜಾಕೃತಿಯ ಕೋನಗಳ ಮೊತ್ತ 540 ಡಿಗ್ರಿ. ಸೊ ಇದರ ಅರ್ಥ ಮೊದಲನೇ ಕೋನ 140 ಡಿಗ್ರಿ, ಅದನ್ನ ಪಾರ್ಕೊಳ್ಳಿ. ನೆಕ್ಸ್ಟ್ ಇದು ಎರಡನೇ ಕೋನ ಅಂತ ತಿಳ್ಕೊಳ್ಳಿ, ಅಥವಾ ಮೊದಲನೇ ಕೋನ ಅಂತ ತಿಳ್ಕೊಳ್ಳಿ. ಸೊ ಇವುಗಳಿಗೆ ಬೆಲೆ ಇಲ್ಲ. ಸೊ ನಿಮ್ಗೆ ಕೊಡ್ಬೇಕು ಇದನ್ನ 1x, 2x, 3x, 4x ಅಂತ ತೆಗೆದುಕೋಬೇಕು. ಸೊ ಇದು 1x + 2x + 3x + 4x, ಇದರ ಅರ್ಥ 1, 2, 3, 4, 5, 5 ಕೋನಗಳ ಮೊತ್ತ 540 ಡಿಗ್ರಿ ಆಗಿರುತ್ತೆ. ಓಕೆ, 140 ಹಂಗೆ ಪಾರ್ಕೊಳ್ಳಿ. ಪ್ಲಸ್ 4 + 3 = 7, 6 + 2 = 9, 9 + 1 = 10. ಸೊ ದಿಸ್ ಇಸ್ 10x = 540. ದೆನ್ 10x = 540 - 140. ಸೊ 10x = 540 - 140 ಇಷ್ಟಾಯ್ತು, ಇದು 400. ಸೊ x = 400/10. ಸೊ 00 ಕ್ಯಾನ್ಸಲ್, ಇದರ ಅರ್ಥ 40 ಡಿಗ್ರಿ. ಸೊ ಎಕ್ಸ್ ನ ಬೆಲೆ 40 ಡಿಗ್ರಿ ಆಯ್ತು. ಸೊ 40 ಡಿಗ್ರಿ ಇಲ್ಲಿ ಆನ್ಸರ್ ಇಲ್ಲ, ಇದನ್ನ ಇಲ್ಲಿ ಕೇಳಿಲ್ಲ ಫ್ರೆಂಡ್ಸ್, 40 ಡಿಗ್ರಿ ಅಂತ ಇಲ್ಲಿ ಕೇಳಿಲ್ಲ. ಅತ್ಯಂತ ದೊಡ್ಡ ಕೋನ ಯಾವುದು? ಸೊ ನಾವು ಸ್ವಲ್ಪ ಗಮನಿಸಿದ್ರೆ ಇದೇ ಒಂದು ಬೆಲೆಯನ್ನ 1 ಗುಣಾಕಾರ ಮಾಡಿದಾಗ, 2 ಗುಣಾಕಾರ ಮಾಡಿದಾಗ, 3 ಗುಣಾಕಾರ ಮಾಡಿದಾಗ, 4 ಗುಣಾಕಾರ ಮಾಡಿದಾಗ ಯಾವಾಗ ಬೆಲೆ ಹೆಚ್ಚುತ್ತೆ ಅಂತ ನಮ್ಗೆ ತಿಳಿದಿದೆ. ಸೊ ನಾನ್ ಮಾಡೋಣ, 4 ಇದನ್ನ ಗುಣಾಕಾರ ಮಾಡೋಣ. ಸೊ 4 × 40 ಅಂದ್ರೆ ಇದು 160. ಸೊ ಇದರ ಅರ್ಥ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಟ್ಸ್ 160 ಡಿಗ್ರಿ, ದ ಗ್ರೇಟೆಸ್ಟ್ ಆಂಗಲ್, ಅತ್ಯಂತ ದೊಡ್ಡ ಕೋನ. ಸೊ ಇದು 160 ಡಿಗ್ರಿ. ಕ್ಲಿಯರ್ ಆಯ್ತಲ್ಲ? ಇನ್ನು ಕ್ವಶನ್ ನಂಬರ್ 98. ಕ್ವಶನ್ ನಂಬರ್ 98, 2 sides ಆಫ್ ಅ ಪ್ಯಾರಲಲಗ್ರಾಮ್. ಸೊ ಒಂದು ಸಮಾಂತರ ಚತುರ್ಭುಜ, ಅದರ ಎರಡು ಬಾಹುಗಳ ಅನುಪಾತ 5:4 ಅಂತ ಇದೆ. ಆದ್ರೆ ಆ ಬಾಹುಗಳು ಅಪೋಸಿಟ್ ಬಾಹುಗಳು ಅಥವಾ ಅನುಕ್ರಮ ಬಾಹುಗಳು ಅಂತ ನೀರಿ. ಸೊ ನಾವು ಅದನ್ನ ಅಡ್ವಾಂಟೇಜ್ ತೆಗೆದುಕೋಬಹುದು. ಇಟ್ಸ್ ಪೆರಿಮೀಟರ್, ಅದರ ಸುತ್ತಳತೆ 54 ಸೆಂಟಿಮೀಟರ್ ಅಂತ ನೀಡಲಾಗಿದೆ. ಹಾಗಾದ್ರೆ ಮತ್ತೆ ಇಲ್ಲಿ ಲಾರ್ಜರ್ ಸೈಡ್, ಸೊ ಅತ್ಯಂತ ಉದ್ದ ಬಾಹುವಿನ ಅಳತೆ ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ. ಓಕೆ, ಇದೊಂದು ಸಮಾಂತರ ಚತುರ್ಭುಜ. ಓಕೆನಾ? ಸೊ ಇಲ್ಲಿ ಬಾಹುಗಳ ಅನುಪಾತ, ಈ ಬಾಹು 5 ಆಗಿದ್ರೆ ಈ ಬಾಹು 4, ಆದ್ರೆ 5 ಸೆಂಟಿಮೀಟರ್ 4 ಸೆಂಟಿಮೀಟರ್ ಅಂತ ನಮ್ಗೆ ತಿಳಿದಿಲ್ಲ. ಸೊ ನಾನ್ ಮಾಡೋಣ, 5x 4x ಅಂತ ತೆಗೆದುಕೊಳ್ಳೋಣ. ಈಗ ಒಂದು ಸಮಾಂತರ ಚತುರ್ಭುಜದಲ್ಲಿ, ಒಂದು ಸಮಾಂತರ ಬಾಹು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಒಂದು ಪ್ರಕಾರ ಆಯತ ಅಂತ ಹೇಳ್ಬಹುದು, ಆದ್ರೆ ಕೋನಗಳ ಅಳತೆ ಆಯತದಲ್ಲಿ 90 ಡಿಗ್ರಿ ಇರುತ್ತೆ, ಇಲ್ಲಿ 90 ಡಿಗ್ರಿ ಇರುವುದಿಲ್ಲ. ಸೊ ಇದರ ಅರ್ಥ ಇದು 5x ಆದ್ರೆ ಇದು ಸಹ 5x, ಇದು 4x ಆದ್ರೆ ಇದು ಸಹ 4x. ಓಕೆ, ಈಗ ಸುತ್ತಳತೆ, ನಾಲ್ಕು ಬಾಹುವಿನ ಟೋಟಲ್ ಅಳತೆ ಎಷ್ಟಪ್ಪ ಅಂತಂದ್ರೆ 54 ಸೆಂಟಿಮೀಟರ್. ಸೊ 4 ಬಾಹುವನ್ನು ಸೇರಿಸ್ಕೊಂಡ್ ಬಿಡೋಣ, 5 + 5 = 10, 4 + 4 = 8. ಸೊ 10 + 8 = 18, x = 54, x = 54/18. ಸೊ x = 3. ಸೊ ಎಕ್ಸ್ ನ ಬೆಲೆ 1 × 3 ಬಂತಪ್ಪ ಅಂತಂದ್ರೆ ಅತ್ಯಂತ ಉದ್ದ ಬಾಹು, 4 ಗುಣಾಕಾರ ಮಾಡಿದರೆ 12 ಬರುತ್ತೆ. 4x, ಎಕ್ಸ್ ಅಂದ್ರೆ 3, 4 × 3 = 12. ಇಲ್ಲಿ 3 ಹಾಕಿ ನೋಡಿ, 5 × 3 = 15. ಸೊ ಇದರ ಅರ್ಥ ಅತ್ಯಂತ ಉದ್ದ ಬಾಹು ಆಪ್ಷನ್ 3, 15 ಸೆಂಟಿಮೀಟರ್ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಆಯ್ತಲ್ಲ ಕ್ವಶನ್ ನಂಬರ್ 98? ಓಕೆ, ನೆಕ್ಸ್ಟ್ ಮೂವ್ ಆನ್ ಟು ಕ್ವಶನ್ ನಂಬರ್ 99. ಓಕೆ, ಕ್ವಶನ್ ನಂಬರ್ 99, ಅ ಬೋಟ್ ಗೋಸ್ ಡೌನ್ ಸ್ಟ್ರೀಮ್. ಸೊ ಒಂದು ರಿವರ್ ಇದೆ, ಒಂದು ನದಿ, ಅವುಗಳ ದೂರ ಎ ದಿಂದ ಬಿ ಅಂತ ತಿಳಿದುಕೊಳ್ಳೋಣ. ಡೌನ್ ಸ್ಟ್ರೀಮ್ ಅಂದ್ರೆ
ಈ ದಿಕ್ಕಿನಲ್ಲಿ ನೀರು ಹರಿತಾ ಇದೆ ಅಂತ ತಿಳಿದುಕೊಳ್ಳಿ. ಓಕೆ, ಬೋಟ್ ಇದೇ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅಂಡ್ ಕವರ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪೋರ್ಟ್ಸ್. ಓಕೆ, ಎ ಒಂದು ಭಾಗ, ಬಿ ಒಂದು ಭಾಗ, ಎರಡು ಬಂದರುಗಳು. ಅದನ್ನ 4 ಗಂಟೆಯಲ್ಲಿ ಇದು ಕ್ರಮಿಸುತ್ತೆ. ಸೊ 4 ಅವರ್ಸ್ ನಲ್ಲಿ ಇದು ಕ್ರಮಿಸುತ್ತೆ. ವೈಲ್ ಇಟ್ ಕವರ್ಸ್ ದ ಸೇಮ್ ಡಿಸ್ಟೆನ್ಸ್ ಅಪ್ ಸ್ಟ್ರೀಮ್, ಇದೇ ಒಂದು ದೂರವನ್ನು ಬಿ ಇಂದ ಎ ಬದಿಗೆ ಬರುವಾಗ ಅದು 5 ಗಂಟೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಕಾರಣ ತಿಳಿದಿರಬಹುದು, ಏಕೆಂದ್ರೆ ಎ ಇಂದ ಬಿ ಡೈರೆಕ್ಷನ್ ನೀರು ಹರಿತಾ ಇದೆ. ಸೊ ಬಿ ಇಂದ ಎ ಬದಿಗೆ ಬೋಟ್ ಬರಬೇಕಾದ್ರೆ ಅದಕ್ಕೆ ಸ್ವಲ್ಪ ಫ್ರಿಕ್ಷನ್, ಸ್ವಲ್ಪ ಘರ್ಷಣೆ ಉಂಟಾಗಿ ಅದರ ಸ್ಪೀಡ್ ಕಡಿಮೆ ಆಗುತ್ತೆ. ಇದರರ್ಥ ಅದು ಹೆಚ್ಚು ಸಮಯವನ್ನ ತೆಗೆದುಕೊಳ್ಳುತ್ತೆ, ಅದಕ್ಕಾಗಿ 5 ಗಂಟೆ ತೆಗೆದುಕೊಳ್ತಾ ಇದೆ. ಇಫ್ ದ ಸ್ಪೀಡ್ ಆಫ್ ದ ಸ್ಟ್ರೀಮ್, ಆ ನೀರು ಹರಿಯುವಂತ ಒಂದು ಸ್ಪೀಡ್ ಎಷ್ಟಿದೆಪ್ಪ ಅಂತಂದ್ರೆ 2 ಕಿಲೋಮೀಟರ್ ಪರ್ ಅವರ್. ಸೊ ನೀರಿನ ಹರಿವು 2 ಕಿಲೋಮೀಟರ್ ಪ್ರತಿ ಗಂಟೆ ಆಗಿದೆ. ಹಾಗಾದ್ರೆ ಬೋಟ್ ನ ಸ್ಪೀಡ್ ಎಷ್ಟು ಅಂದ್ರೆ ನೀರು ಹರಿತಾ ಇಲ್ಲ ಅವಾಗ ಬೋಟ್ ನ ಸ್ಪೀಡ್ ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ. ಸೊ ಇದೊಂದು 10th ಸ್ಟ್ಯಾಂಡರ್ಡ್ ನಲ್ಲಿ ಇರುವಂತಹ ಒಂದು ಕ್ವಶನ್. ಸೊ ಇದನ್ನ ಇಲ್ಲಿ ತಮಗೆ ಇಲ್ಲಿ ಕೇಳಲಾಗಿದೆ. ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಕೋಬೇಕು ಸ್ವಲ್ಪ ಗಮನ ಬಿಟ್ಟು ನೋಡಿ. ಓಕೆ, ಇಲ್ಲಿ ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಇವನ್ನೆಲ್ಲ ನಾವಿಲ್ಲಿ ಮಾತಾಡ್ತಾ ಇದೀವಿ. ಇದರ ಅರ್ಥ ಇಲ್ಲಿ ಸ್ಪೀಡ್ ಒಂದು ಫಾರ್ಮುಲಾ, ಎಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್. ಸೊ ಸ್ಪೀಡ್ ಜವ ಇಸ್ ಈಕ್ವಲ್ ಟು ಚಲಿಸಿದ ದೂರ ಅಪಾನ್ ತೆಗೆದುಕೊಂಡ ಕಾಲ ಅಂತಿದೆಯಲ್ಲ. ಸೊ ಆ ಸೂತ್ರವನ್ನು ಯೂಸ್ ಮಾಡಬಹುದು ನಾವು. ಓಕೆ, ಈಗ ತೆಗೆದುಕೊಂಡಂತ ಕಾಲ 4 ಗಂಟೆ ಏನಿಂದ ಬಿಗೆ ಬರಬೇಕಾದ್ರೆ, ಹಾಗೂ ನೀರಿನ ಹರಿವಿನ ಸ್ಪೀಡ್ 2 ಕಿಲೋಮೀಟರ್, ಆದ್ರೆ ಬೋಟ್ ನ ಸ್ಪೀಡ್ ತಿಳಿದಿಲ್ಲ. ಸೊ ನಾನು ಮಾಡೋಣ ಬೋಟ್ ನ ಸ್ಪೀಡ್ ಅನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಸೊ ಏನಿಂದ ಬಿಗೆ ಬೋಟ್ ಚಲಿಸುವಾಗ ಬೋಟ್ ನ ಒಂದು ಸ್ಪೀಡ್ ಪ್ಲಸ್ ನೀರಿನ ಒಂದು ಸ್ಪೀಡ್ ಅದಕ್ಕೆ ಹೆಲ್ಪ್ ಆಗುತ್ತೆ. ಆವಾಗ ಬೋಟ್ ನ ಒಟ್ಟಾರೆ ಸ್ಪೀಡ್ x+2 ಆಗುತ್ತೆ. ತಿಳಿತಲ್ಲ ಯಾವ ರೀತಿ ಅಂತ. ಅದೇ ರೀತಿ ಬಿ ಇಂದ ಎಗೆ ಬೋಟ್ ಬರುವಾಗ ಬೋಟ್ ನ ಸ್ಪೀಡ್ ಇರ್ತದಲ್ಲ, ಆವಾಗ ಈ ನೀರಿನ ಒಂದು ವಿರುದ್ಧ ದಿಕ್ಕಿನ ಹರಿವು ಅದನ್ನ ಸ್ವಲ್ಪ ಸ್ಟಾಪ್ ಮಾಡುತ್ತೆ, ಅಂದ್ರೆ ಸ್ಪೀಡ್ ಅನ್ನ ಕಡಿಮೆ ಮಾಡುತ್ತೆ. ಆವಾಗ ನಾವು ಅದನ್ನ x+2 ಅದರ ಸ್ಪೀಡ್ ಅಂತ ತೆಗೆದುಕೊಳ್ಳೋಣ. ಸೊ x+2 ಇದು ನೀರು ಹರಿಯುವ ದಿಕ್ಕಿನಲ್ಲಿನ ಸ್ಪೀಡ್, x-2 ಇದು ನೀರಿನ ಅಪೋಸಿಟ್ ದಿಕ್ಕಿನಲ್ಲಿನ ಒಂದು ಸ್ಪೀಡ್. ಓಕೆ, ಮೊದಲಿಗೆ ಸ್ಪೀಡ್ ನ ಫಾರ್ಮುಲ ಯೂಸ್ ಮಾಡ್ಕೋಣ. s=, ಇಲ್ಲಿ x+2 ಇದು ನೀರು ಹರಿಯುವ ದಿಕ್ಕಿನಲ್ಲಿ, ಡಿಸ್ಟೆನ್ಸ್ ಎಷ್ಟು, ಇದು ಎ ಬಿ, ನಮಗೆ ತಿಳಿದಿಲ್ಲ ಎಷ್ಟು ಡಿಸ್ಟೆನ್ಸ್ ಅಂತ. ಸೊ ನಾವು ಅದನ್ನ ಎ ಬಿ ಅಂತ ಬರೆದುಕೊಳ್ಳೋಣ. ಟೈಮ್ ತೆಗೆದುಕೊಂಡಿದೆ 4 ಗಂಟೆ. ಓಕೆ, ಹಾಗಾದ್ರೆ ಎ ಬಿ ಎಷ್ಟಾಯ್ತು, ಊರಿ ಗುಣಾಕಾರ ಮಾಡಿ. 4 × x, 4x ಪ್ಲಸ್ 4 × 2 = 8 = AB. ಸೊ ಎ ಬಿ ದೂರ ದೊರೆಯಿತು. ಅದೇ ಪ್ರಕಾರ ಈಗ ನೀರಿನ ವಿರುದ್ಧ ದಿಕ್ಕಿನಲ್ಲಿ ಮತ್ತೆ ಸ್ಪೀಡ್ ನ ಫಾರ್ಮುಲಾ, ಸ್ಪೀಡ್ ಅಂದ್ರೆ ಈ ಬಾರಿ x-2. ಓಕೆ, x-2 = ಡಿಸ್ಟೆನ್ಸ್ ಎಷ್ಟು, ಡಿಸ್ಟೆನ್ಸ್ ಅಷ್ಟೇ, ಎ ಬಿ ಅಷ್ಟೇ, ಅದು ಚಲಿಸ್ತಾ ಇದೆ. ಸೊ ಎ ಬಿ ಅಂತ ಬರೆದುಕೊಂಡ್ಬಿಡಿ. ಈ ಬಾರಿ ಟೈಮ್ ಎಷ್ಟು, 5. ಸೊ ಟೈಮ್ ನ ಸ್ಥಾನದಲ್ಲಿ 5 ಅಂತ ಬಂದ್ಕೊಳ್ಳಿ. ಮತ್ತೆ ಇವರು ಗುಣಾಕಾರ ಮಾಡಿ, 5 × x, 5x-5×2 = 10 = AB. ಸೊ ಎರಡು ಬದಿಯಲ್ಲಿ ದೂರ ಸೇಮ್ ಇರುವುದು, ಎ ಬಿ ಮತ್ತು ಎ ಬಿ. ಇದರ ಅರ್ಥ ಈ ಎರಡು ಇಕ್ವೇಶನ್ಸ್ ಗಳು ಒಂದಕ್ಕೊಂದು ಸಮ. ಆದ್ದರಿಂದ 4x+8 ಇದು ಎ ಬಿ. ಸೊ ಎ ಬಿ ಬದಲಾಗಿ 5x-10 ಅಂತ ಬರೆದುಕೊಂಡ್ಬಿಡಿ, 5x-10. ಓಕೆ, xx ಪದಗಳನ್ನ ಒಂದ್ ಬದಿಯಲ್ಲಿ, ಎಕ್ಸ್ ಇಲ್ಲದೇ ಇರುವಂತಹ ಪದಗಳನ್ನ ಒಂದ್ ಬದಿಯಲ್ಲಿ, 8 ಇಲ್ಲಿ ಬಿಟ್ಬಿಟ್ಟು 10 ಈ ಬದಿಗೆ ತರೋದು, -10 ಹೋಗ್ಬಿಟ್ಟು +10 ಆಗುವುದು. 5x ಹಾಗೆ ಇರ್ಲಿ, 4x ಆ ಬದಿ ಬಂದ್ರೆ -4x. ಸೊ 10+8 = 18 = 5x ನಲ್ಲಿ 4x ಹೋದನ್ ಎಕ್ಸ್. ಎಕ್ಸ್ ಅಂದ್ರೆ ಏನು, ನಾವು ಅದನ್ನ ಬೋಟ್ ನ ಒಂದು ಸ್ಪೀಡ್ ಅಂತ ತೆಗೆದುಕೊಂಡ್ಬಿಟ್ಟಿದ್ವಿ. ಹಾಗಾದ್ರೆ ಬೋಟ್ ನ ಸ್ಪೀಡ್ ದೊರೆಯಿತು ಎಷ್ಟು, 18 kilometers per hour. ಸೊ option 2 ಇಸ್ ದ ಕರೆಕ್ಟ್ ಆನ್ಸರ್, 18 kilometers per hour. ತಿಳಿದಲ್ಲ, question number 99. ಓಕೆ, ನಾವು question number 100, ತುಂಬಾ ಈಸಿ ಅನ್ನೋ ಒಂದು ಪ್ರಶ್ನೆ. ಸ್ವಲ್ಪ ಐಡಿಯಾ ಯೂಸ್ ಮಾಡಬೇಕು. ದ ಆಂಗಲ್ ಸಬ್ಟೆಂಡೆಡ್ ಬೈ ಕಾರ್ಡ್, ಕಾರ್ಡ್ ಅಂದ್ರೆ ಜ. ಸೊ ಒಂದು ಸರ್ಕಲ್, ಒಂದು ವೃತ್ತ, ಇದರಲ್ಲಿ ಒಂದು ಕೇಂದ್ರ ಬಿಂದು, ಇಲ್ಲಿ ಒಂದು ಜ. ಓಕೆ, ಸೊ ಈ ಜ ಏನ್ ಮಾಡ್ತದಪ್ಪ ಅಂತಂದ್ರೆ ಸೆಂಟರ್ ನಲ್ಲಿ 60 ಡಿಗ್ರಿ ಕೋನ ಉಂಟು ಮಾಡುತ್ತೆ. ಸೊ ಇದು ಸೆಂಟರ್, ಇಲ್ಲಿ ನೋಡಿ. ಸೊ ಇಲ್ಲಿ 60 ಡಿಗ್ರಿ ಕೋನ ಉಂಟು ಮಾಡುತ್ತೆ, ಇಲ್ಲಿ 60 ಅಂತ ಬರೆದ್ಕೊಂಡ್ಬಿಡ್ತೀನಿ. ಹಾಗಾದ್ರೆ ಕಾರ್ಡ್ ಜ ಮತ್ತು ರೇಡಿಯಸ್ ತ್ರಿಜ್ಯದ ಒಂದು ಅನುಪಾತವನ್ನ ಕಂಡುಹಿಡಿಯಿರಿ. ಕಾರ್ಡ್ ಮತ್ತು ರೇಡಿಯಸ್, ಜ ಮತ್ತು ತ್ರಿಜ್ಯಗಳ ನಡುವಿನ ಒಂದು ಅನುಪಾತವನ್ನ ಕಂಡು ಹಿಡಿಯಿರಿ ಅಂತ ಇಲ್ಲಿ ಕೇಳಲಾಗಿದೆ. ಓಕೆ, ಹಾಗಾದ್ರೆ ನಮ್ಗೆ ಜಾನ ಒಂದು ಅಳತೆ ಮತ್ತು
ತ್ರಿಜ್ಯದಳತೆ ಎರಡು ಅಳತೆಗಳು ದೊರೆತಿರಬೇಕು ಅಂದಾಗ ಮಾತ್ರ ನಾವು ಇದನ್ನ ಕಂಡು ಹಿಡಿಯಬಹುದು ಹೌದಲ್ಲ. ಸೊ ಸ್ವಲ್ಪ ಇದನ್ನ ಗಮನಿಸಿ ನೋಡಿ, ಇದು ಸೆಂಟರ್, ಇದು ಪರಿಧಿಯ ಮೇಲಿನ ಬಿಂದು, ಇದು ಸಹ ಪರಿಧಿಯ ಮೇಲಿನ ಬಿಂದು. ಹಾಗಾದ್ರೆ ಈ ಸೆಂಟರ್ ನಿಂದ ಪರಿಧಿಯ ಮೇಲೆ ಇರುವಂತಹ ಬಿಂದುವಿನ ದೂರವನ್ನು ನಾವು ತ್ರಿಜ್ಯ ಅಂತ ಹೇಳ್ತೀವಿ. ಸೊ ಇದು ತ್ರಿಜ್ಯ ಆಯ್ತು, ಇದು ಸಹ ತ್ರಿಜ್ಯ ಆಯ್ತು. ಇದರ ಅರ್ಥ ಏನು? ತ್ರಿಜ್ಯಗಳ ಉದ್ದಗಳು ಯಾವಾಗಲೂ ವೃತ್ತದಲ್ಲಿ ಸಮನಾಗಿರುತ್ತದೆ. ಸೊ ಈ ಒಂದು ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಐಸೋಸೆಲಸ್ ಟ್ರಯಾಂಗಲ್ ಆಯ್ತು. ಐಸೋಸೆಲಸ್ ಟ್ರಯಾಂಗಲ್ ಆಯ್ತಪ್ಪ ಅಂತಂದ್ರೆ ಈ ಎರಡು ಪಾದ ಕೋನಗಳು ಅಂದ್ರೆ ಎರಡು ಬೇಸ್ ಕೋನಗಳು ಇವು ಈಕ್ವಲ್ ಆಗಿರುತ್ತವೆ ಹೌದಲ್ಲ. ಸೊ ಇವು ಎರಡು ಈಕ್ವಲ್, ಒಂದು ಕೋನ 60 ಡಿಗ್ರಿ ಇದೆ ಇದೊಂದು ತ್ರಿಭುಜದಲ್ಲಿ, ಉಳಿದೆರಡು ಕೋನಗಳ ಮೊತ್ತ ಅಂದ್ರೆ 180ರಲ್ಲಿ 60ನ್ನ ಮೈನಸ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ? 120. ಪ್ರತಿಯೊಂದು ನಾನು ಇಲ್ಲಿ ಬರೀದಿಲ್ಲ, ಸ್ವಲ್ಪ ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಆ 120 ಇಲ್ಲಿ ಈಕ್ವಲ್ ಆಗಿ ಡಿವೈಡ್ ಆಗಿದೆ ಹೌದಲ್ಲ. ಸೊ ಇದು ಸಹ 60, ಇದು ಸಹ 60. ಇದರ ಅರ್ಥ ಏನು? ಈ ಒಂದು ತ್ರಿಭುಜ ಸಮಕೋನ ತ್ರಿಭುಜ. ಸಮಕೋನ ತ್ರಿಭುಜ ಯಾವಾಗಲೂ ಸಮಬಾಹು ತ್ರಿಭುಜ ಆಗಿರುತ್ತೆ. ಇದರ ಅರ್ಥ ಏನು? ಈ ತ್ರಿಭುಜದ ಮೂರು ಬಾಹುಗಳು ಸಮನಾಗಿವೆ. ಇದು ನಮಗೆ ಬೇಕಾದಂತ ಐಡಿಯಾ. ಈಗ ಈ ಒಂದು ಜಾನ ಅಳತೆ ಹಾಗೂ ತ್ರಿಜ್ಯದ ಅಳತೆ ಇವೆರಡು ಸಮ. ಸೊ ಸಮ ಒಂದು ಅಳತೆಗಳನ್ನ ನಾವು ಭಾಗಾಕಾರ ಮಾಡಿದರೆ ಉತ್ತರ ನಮಗೆ 1:1 ಬರುವುದು. ಸೊ ಕರೆಕ್ಟ್ ಆನ್ಸರ್ ಈಸ್ 1:1. ದಿಸ್ ಈಸ್ ಕ್ವಶನ್ ನಂಬರ್ 101. ಓಕೆ, ಕ್ವಶನ್ ನಂಬರ್ 101. ದ ಮಿಡ್ ಪಾಯಿಂಟ್ಸ್ ಆಫ್ ಸೈಡ್ಸ್ ಪಿ ಕ್ಯೂ ಅಂಡ್ ಪಿ ಆರ್ ಆಫ್ ಅ ಟ್ರಯಾಂಗಲ್ ಪಿ ಕ್ಯೂ ಆರ್. ಇಲ್ಲಿ ಒಂದು ತ್ರಿಭುಜ, ಇದರ ಹೆಸರು ಪಿ ಕ್ಯೂ ಆರ್. ಸೊ ಕ್ವಶನ್ ತಮ್ಗೆ ತಿಳಿತಾ ಇರುದಂತ ಭಾವಿಸ್ತೇನೆ. ಸೊ ತಮ್ಗೆ ಆನ್ಸರ್ಸ್ ಗಳು ಸರಿ ಅಂತ ಅನ್ಸಿದ್ರೆ ಹೀಗೆ ನಿಮ್ಮ ಫ್ರೆಂಡ್ಸ್ ಗೂ ಸಹ ಈ ಒಂದು ಉತ್ತರಗಳನ್ನ ಫಾರ್ವರ್ಡ್ ಮಾಡಿ ಅವರು ಸಹ ಈ ಒಂದು ಉತ್ತರ ತಿಳ್ಕೊಂಡ್ಬಿಟ್ಟು ತಮ್ಮ ಸ್ಕೋರ್ನ ಚೆಕ್ ಮಾಡ್ಕೋಬಹುದು. ಅದರಲ್ಲಿ ಉತ್ತರ ಸರಿ ಅಥವಾ ಹೇಗೆ ತಪ್ಪು ಅಥವಾ ಹೇಗೆ ಸರಿ ಅನ್ನೋದನ್ನ ಕ್ಲಿಯರ್ ಐಡಿಯಾ ಸಹ ಅವ್ರಿಗೆ ದೊರೆಯುತ್ತೆ. ಅವರು ಕಾನ್ಫಿಡೆಂಟ್ ಆಗಿ ತಮ್ಮ ಸ್ಕೋರ್ನ ಚೆಕ್ ಮಾಡ್ಕೋಬಹುದು. ಸೊ ಕಾನ್ಫಿಡೆಂಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ದ ಮಿಡ್ ಪಾಯಿಂಟ್ಸ್ ಆಫ್ ಸೈನ್ಸ್ ಪಿ ಕ್ಯೂ ಅಂಡ್ ಪಿ ಆರ್ ಮಧ್ಯದಿಂದ ಇಲ್ಲಿ, ಪಿ ಆರ್ ನ ಮಧ್ಯದಿಂದ ಇಲ್ಲಿ ಆಗಿರ್ಲಿ, ಅವುಗಳ ಮಧ್ಯದಿಂದ ಎಂ ಮತ್ತು ಎನ್. ಸೊ ಪಿ ಕ್ಯೂ ನ ಮಧ್ಯದಿಂದ ಎಂ, ಪಿ ಆರ್ ನ ಮಧ್ಯದಿಂದ ಎನ್ ಆಗಿರ್ಲಿ, ಇವುಗಳ ಸೇರಿಸಿಕೊಳ್ಳಿ. ಹಾಗಾದ್ರೆ ಕ್ಯೂ ಆರ್ ಮತ್ತು ಎಂ ಎನ್ ಗಳ ಬೆಲೆಗಳನ್ನ ನೀಡಲಾಗಿದೆ. ಇದು 12 ಯೂನಿಟ್ಸ್. ಕ್ಯೂ ಆರ್ ಎಲ್ಲಿದೆ ನೋಡಿ, ಕ್ಯೂ ಆರ್ ಇದು ಪ್ಲಸ್ ಎಂ ಎನ್ ಇದು ಈಕ್ವಲ್ ಟು 12 ಅಂದ್ರೆ 12 ಯೂನಿಟ್ ಅಂತ ನೀಡಲಾಗಿದೆ ನಮಗೆ. ಕ್ಯೂ ಆರ್ ಮೈನಸ್ ಎಂ ಎನ್ ಇವೆರಡನ್ನು ಮೈನಸ್ ಮಾಡಿದ್ರೆ ಎಷ್ಟು ಬರ್ತದಪ್ಪ ಅಂತ ಇಲ್ಲಿ ಕೇಳಲಾಗಿದೆ. ಆಕ್ಚುಲಿ ಇದೊಂದು ಸಮ್ ಏನಿದೆ ಅಲ್ಲ, ಇದೊಂದು ಕ್ವಶನ್. ಇದು 9th ಮತ್ತು 10th ನಲ್ಲಿ ಡಿವೈಡ್ ಆದಂತ ಒಂದು ಸಮಸ್ಯೆ. ಒಂದು ತ್ರಿಭುಜದ ಮೇಲಿನ ಮಧ್ಯ ಬಿಂದುವಿನ ಪ್ರಮೇಯ, ಮಿಡ್ ಪಾಯಿಂಟ್ ಥಿಯರಮ್ ಅಂತ ನಾವು ಅದನ್ನು ಕರಿತೀವಿ. ಸೊ ಒಂದು ಥಿಯರಮ್, ಆ ಒಂದು ಪ್ರಮೇಯದ ಪ್ರಕಾರ ಒಂದು ತ್ರಿಭುಜದಲ್ಲಿ ಒಂದು ಬಾಹುಗಳ ಮಧ್ಯ ಬಿಂದುವನ್ನು ಸೇರಿಸುವಂತ ರೇಖೆಯು ಮೂರನೇ ಬಾಹುವಿಗಿಂತ ಅದು ಅರ್ಧವಾಗಿರುತ್ತೆ ಹಾಗೂ ಅದಕ್ಕೆ ಸಮಾಂತರವಾಗಿರುತ್ತೆ. ಇದು ಮಿಡ್ ಪಾಯಿಂಟ್ ಥಿಯರಮ್. ಹಾಗಾದ್ರೆ ಎಂ ಎನ್ ಕ್ಯೂ ಆರ್ ನ ಅರ್ಧ ಇರುತ್ತೆ, ಎಂ ಎನ್ ಕ್ಯೂ ಆರ್ ನ ಅರ್ಧ ಇರುತ್ತೆ. ಇದರ ಅರ್ಥ ಏನು? ನಾವು ಇಲ್ಲಿ ಎಂ ಎನ್ ಅನ್ನ ಹಾಫ್ ಕ್ಯೂ ಆರ್ ಅಂತ ಬರ್ಕೋಬಹುದು ಹೌದಲ್ಲ. ಏಕೆಂದ್ರೆ ಎಂ ಎನ್ ಕ್ಯೂ ಆರ್ ನ ಅರ್ಧ, ಏಕೆಂದ್ರೆ ಮಿಡ್ ಪಾಯಿಂಟ್ ಥಿಯರಮ್ ಕ್ಯೂ ಆರ್ ಪ್ಲಸ್ ಎಂ ಎನ್ ಅಂದ್ರೆ ಇದು ಕ್ಯೂ ಆರ್ ನ ಅರ್ಧ, ಒಂದು ಅಪಾನ್ ಎರಡು ಅಂದ್ರೆ ಅರ್ಧ, ಎರಡರಿಂದ ಭಾಗಿಸ್ಕೋಬೇಕು, ಈಕ್ವಲ್ ಟು 12 ಆಯ್ತು. ಈಗ ಇದೊಂದು ಭಿನ್ನರಾಶಿ ಲೆಕ್ಕ ಹೌದಲ್ಲ, ಅಥವಾ ಇದೊಂದು ಭಾಗಲಬ್ಧ ಸಂಖ್ಯೆ ಲೆಕ್ಕ ಅಂತ ಸಹ ಇದನ್ನು ಹೇಳ್ಬಹುದು. ಬಿಡಿಸ್ಕೊಂಡ್ಬಿಡಿ, 2 × QR, 2 QR ಪ್ಲಸ್ QR ಹೋಲ್ ಡಿವೈಡೆಡ್ ಬೈ 2. ಮತ್ತೆ ತಮಗೆಲ್ಲ ಏನಾದ್ರು ಪಿಟ್ಟು ಇದ್ದಿರ್ಬೋದು ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ಕೋಬೇಕಂತ. ನೆಕ್ಸ್ಟ್ ಅಥವಾ ತಮಗೆ LC ಅಂತ ತೆಗೆದುಕೊಂಡ್ಬಿಟ್ಟು ತಾವು ಇದನ್ನು ಸಾಲ್ವ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್, ಈಕ್ವಲ್ ಟು 12. 2 QR ಪ್ಲಸ್ QR ಎಷ್ಟಾಯ್ತು? 3 QR ಈಕ್ವಲ್ ಟು ಎರಡನ್ನ ಊರಿಗೆ ಗುಣಾಕಾರ ಮಾಡಿ 2 × 12 24 ಆಯ್ತು. ಸೊ QR ಈಕ್ವಲ್ ಟು 24/3, 3 × 3 1 24 8. ಇದರ ಅರ್ಥ QR ಎಂದರೆ 8 ಆಯ್ತು. ಸೊ QR ನ ಬೆಲೆ ದೊರೆಯಿತು. ಈಗ ಇದೇ ಒಂದು ಈಕ್ವೇಶನ್ ಯೂಸ್ ಮಾಡ್ಕೊಳ್ಳಿ. QR ಅಂದ್ರೆ ಎಷ್ಟಾಯ್ತು? 8 ಪ್ಲಸ್ MN ನಮ್ಗೆ ತಿಳಿದಿಲ್ಲ, ಈಕ್ವಲ್ ಟು 12. ಎಂ ಎನ್ ಈಕ್ವಲ್ ಟು 12 ಅನ್ನು ಹಾಕಿ ಬರ್ಕೊಳ್ಳಿ, 8 ಆ ಬದಿಗೆ ಕಳುಹಿಸಿ, ಮೈನಸ್ 8. ಎಂ ಎನ್ ಈಕ್ವಲ್ ಟು 12 − 8 4. ಸೊ ಎಂ ಎನ್ ನ ಬೆಲೆ ನಮಗೆ ದೊರೆಯಿತು, ಕ್ಯೂ ಆರ್ ನ ಬೆಲೆ ನಮಗೆ ದೊರೆಯಿತು. ನಮ್ಗೆ ಕೇಳಿದರೆ ಕ್ಯೂ ಆರ್ ಮೈನಸ್ ಎಂ ಎನ್, ಕ್ಯೂ ಆರ್ ಅಂದ್ರೆ 8, ಎಂ ಎನ್ ಅಂದ್ರೆ 4. ಸೊ ಇದರಂತ 8 − 4 ಎಷ್ಟಾಯ್ತು? 4. ಸೊ
ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಫೋರ್, ಇಟ್ಸ್ ಫೋರ್ ಯೂನಿಟ್ಸ್. ತಿಳಿತಲ್ಲ ಫ್ರೆಂಡ್ಸ್, ಸೊ ಇದು ಕ್ವಶನ್ ನಂಬರ್ 101. ಸೊ ಈ ಆನ್ಸರ್ಗಳು ನಿಮಗೆ ತಿಳಿತಾ ಇದೆ ಅಂತಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಸಲ್ಲೂ ಏನ್ ಮಾಡಿ. ಇನ್ನು ಕ್ವಶನ್ ನಂಬರ್ 102. ನೆಕ್ಸ್ಟ್ ಈಗ ಕ್ವಶನ್ ನಂಬರ್ 102, ದ ನೆಟ್ ಫಾರ್ ಅ ಕ್ಯೂಬೀಸ್. ಸೊ ಒಂದು ಕ್ಯೂಬ್, ಒಂದು ಘನದ ಜಾಲಾಕೃತಿ ಯಾವುದು ಇದರಲ್ಲಿ ಸರಿ ಅಂತ ಇಲ್ಲಿ ಕೇಳಲಾಗಿದೆ. ಸೊ ಇವೆಲ್ಲ ಜಾಲಾಕೃತಿಯ, ಸೊ ಇವೆಲ್ಲ ಘನದ ಬೇರೆ ಬೇರೆ ಮುಖಗಳು. ಒಂದು ಘನದಲ್ಲಿ ಆರು ಮುಖಗಳಿರುತ್ತೆ, ಇದರ ಐಡಿಯಾ ತಮಗೆ ಈಗಾಗಲೇ ಇದೆ. ಸೊ ಇಲ್ಲಿ ಕೇಳಿದಂತ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈ ಒಂದು ಭಾಗಗಳನ್ನ ನಾವು ಫೋಲ್ಡ್ ಮಾಡಿದಾಗ ಅದು ಒಂದು ಘನಾಕೃತಿ ಅಂದ್ರೆ ಒಂದು ಘನವಾಗಿ ಅದು ಪರಿವರ್ತನೆಗೊಳ್ಬೇಕು. ಎಕ್ಸಾಕ್ಟ್ಲಿ ಒಂದು ಬಾಕ್ಸ್ ಆಗಿ ಅದು ಪರಿವರ್ತನೆಗೊಳ್ಬೇಕು. ಸೊ ಈ ಒಂದು ಪ್ರಶ್ನೆ ತಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು. ಇದು ಸೆವೆಂತ್ ಸ್ಟ್ಯಾಂಡರ್ಡ್ ನ ಒಂದು ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ನಲ್ಲಿರುವಂತ ಒಂದು ಪ್ರಶ್ನೆ, ಇಂಥದೇ ಒಂದು ಕ್ವಶನ್ ಇದೆ ಅಲ್ಲಿ. ಸೊ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋದು ತಮ್ಮ ಕಲ್ಪನೆಗೆ ಬಿಟ್ಕೊಟ್ಟಿದ್ದು. ಸೊ ಪ್ರತಿಯೊಂದನ್ನು ಈ ರೀತಿ ಫೋಲ್ಡ್ ಮಾಡಿದ್ರೆ, ಇದನ್ನ ಈ ಬದಿಗೆ ಫೋಲ್ಡ್ ಮಾಡಿದ್ರೆ ಇದು ಮೇಲೆ ಬರುತ್ತೆ, ಸೊ ಈ ರೀತಿ ಕಲ್ಪನೆ ಮಾಡ್ಕೋಬೇಕು. ಅವಾಗ ಆ ರೀತಿ ಕಲ್ಪನೆ ಮಾಡ್ಕೊಂಡ ಮೇಲೆ ತಮಗೆ ತಿಳಿಯುವಂತ ಆನ್ಸರ್ ಯಾವ್ದಪ್ಪ ಅಂತಂದ್ರೆ, ಕ್ವಶನ್ ನಂಬರ್ 4 ಈಸ್ ದ ಕರೆಕ್ಟ್ ಆನ್ಸರ್. ತಮಗೆ ಡೌಟ್ ಬರ್ತಿದ್ರೆ ತಮ್ಮ ಹತ್ರ ಕ್ವಶನ್ ಪೇಪರ್ ಇದೆ, ಆ ಕ್ವಶನ್ ಪೇಪರ್ ನಲ್ಲಿ ಈ ಘನಾಕೃತಿನ ಜಸ್ಟ್ ಎಕ್ಸಾಕ್ಟ್ಲಿ ಹೀಗೆ ಕಟ್ ಮಾಡ್ಕೊಳ್ಳಿ, ನಂತರ ಅದನ್ನ ಟ್ರೈ ಮಾಡಿ ನೋಡಿ, ಇದೇ ಒಂದು ಇದಕ್ಕೆ ಸರಿಯಾದಂತ ಆನ್ಸರ್. ಸೊ ದಿಸ್ ಇಸ್ ಕ್ವಶನ್ ನಂಬರ್ 102. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 103. ಓಕೆ, ದ ಡೈಗೊನಲ್ ಆಫ್ ಅ ಕ್ಯೂಬ್ ಈಸ್ ರೂಟ್ 12 ಸೆಂಟಿಮೀಟರ್, ಇಟ್ಸ್ ವಾಲ್ಯೂಮ್ ಈಸ್ ಅಂತ ಇಲ್ಲಿ ಕೇಳಲಾಗಿದೆ. ಓಕೆ, ಒಂದು ಕ್ಯೂಬ್ ಅಂದ್ರೆ ಒಂದು ಘನ ಮತ್ತೆ. ಸೊ ಘನ ತಾವೀಗಾಗಲೇ ಬಹಳಷ್ಟು ಸಹ ತಾವು ಇದನ್ನ ಪ್ರಾಕ್ಟೀಸ್ ಮಾಡಿದ್ದೀರಾ. ಸೊ ಇದು ಒಂದು ಘನ. ಸೊ ಈ ಘನದ ಡೈಗೊನಲ್ ಅಂದ್ರೆ ಅದರ ಕರ್ಣ. ಸೊ ಫ್ರೆಂಡ್ಸ್, ಇಲ್ಲಿ ಕ್ಯೂಬ್ ಎಂದಾಗ ಎಷ್ಟು ಜನರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈ ಒಂದು ಮುಖದ ಕರ್ಣವನ್ನ ವರ್ಗ ಮೂಲ 12 ಅಂತ ತೆಗೆದುಕೊಂಡು ಬಿಡ್ತಾರೆ. ಆಕ್ಚುಲ್ ಆಗಿ ಇಲ್ಲಿ ಈ ಒಂದು ಮುಖ ಅಂದ್ರೆ ಇದು ವರ್ಗ ಆಗಿರುತ್ತೆ, ಅದರ ಕರ್ಣವಲ್ಲ, ಈ ಒಂದು ಘನದ ಕರ್ಣ. ಸೊ ಇದರರ್ಥ ಈ ಮೂಲೆಯಿಂದ ಈ ಕೆಳಗಿನ ಮೂಲೆ, ಸೊ ಇದು ಒಂದು ಈ ಘನದ ಒಳಗಿನ ಭಾಗದಲ್ಲಿ ಬರುತ್ತೆ. ಸೊ ಅದು ಇದರ ಕರ್ಣ. ಅದರ ಉದ್ದ ಎಷ್ಟಪ್ಪ ಅಂತಂದ್ರೆ ವರ್ಗ ಮೂಲ 12 ಸೆಂಟಿಮೀಟರ್ ಅಂತ ನೀಡಲಾಗಿದೆ ಫ್ರೆಂಡ್ಸ್. ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಈ ಘನದ ವಾಲ್ಯೂಮ್ ಅದರ ಒಂದು ಘನಫಲವನ್ನು ನಾವಿಲ್ಲಿ ಕಂಡು ಹಿಡಿಯಬೇಕು. ಏಕೆ ಹಿಡ್ಕೋಬೇಕು, ಸ್ವಲ್ಪ ಗಮನವಿಟ್ಟು ನೋಡಿ. ಓಕೆ, ಒಂದು ಕ್ಯೂಬ್ನಲ್ಲಿ, ಒಂದು ಘನದಲ್ಲಿ ಲೆಂತ್, ಬ್ರೆಡ್ತ್ ಮತ್ತು ಹೈಟ್ ಮೂರು ಸಮನಾಗಿರುತ್ತೆ. ಇಷ್ಟೊಂದು ಕಾಮನ್ ಸೆನ್ಸ್ ನಮ್ಮ ಹತ್ರ ಇದೆ. ಸೊ ಲೆಂತ್, ಬ್ರೆಡ್ತ್ ಮತ್ತು ಹೈಟ್ ಮೂರು ಸಮನಾಗಿರುತ್ತವೆ. ಸೊ ಒಂದು ಕ್ಯೂಬ್ನ ಡೈಗೊನಲ್ ಎಷ್ಟಾಗಿರ್ತದಪ್ಪ ಅಂತಂದ್ರೆ, ಅಂದ್ರೆ ಕರ್ಣ ಅದನ್ನು ಕಂಡುಕೋಬೇಕಾದ್ರೆ ಅದಕ್ಕೊಂದು ಸೂತ್ರ ಇದೆ, ವರ್ಗ ಮೂಲ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್. ಅಂದ್ರೆ ಮೂರು ಒಂದು ಬಾಹುಗಳ ಸ್ಕ್ವೇರ್ ಗಳನ್ನ ನಾವಿಲ್ಲಿ ಮಾಡಬೇಕು. ಸೊ ಒಂದು ಕ್ಯೂಬ್ ನಲ್ಲಿ ಮೂರು ಬಾಹುಗಳಾಗುತ್ತೆ, ಸೇಮ್ ಆಗಿರುತ್ತೆ. ಸೊ ಹಾಗಾದ್ರೆ ಇದು ಏನಾಗುತ್ತೆ, ಎಲ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಅಂತ ಆಗುತ್ತೆ. ಇದರ ಅರ್ಥ ಇದು ವರ್ಗ ಮೂಲ ಎಲ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್ ಪ್ಲಸ್ ಎಲ್ ಸ್ಕ್ವೇರ್, ಇದು 3 ಎಲ್ ಸ್ಕ್ವೇರ್ ಆಯ್ತು. ಈಕ್ವಲ್ ಟು ಮೂರರ ವರ್ಗ ಮೂಲ ಬರೋದಿಲ್ಲ, ಸೊ ಅದನ್ನ ಹಾಗೆ ಬಾರ್ಕೊಂಡ್ಬಿಡಿ. ಎಲ್ ಸ್ಕ್ವೇರ್ ನ ವರ್ಗ ಮೂಲ, ಸೊ ಎಲ್ ಸ್ಕ್ವೇರ್ ನ ವರ್ಗ ಮೂಲ ಕಂಡಿಡಿಯುವಾಗ ಇದರ ಸ್ಕ್ವೇರ್ ಮತ್ತು ವರ್ಗ ಮೂಲ ಕ್ಯಾನ್ಸಲ್ ಆಗುತ್ತೆ. ಸೊ ಜಸ್ಟ್ ಗುಣಾಕಾರ ಎಲ್ ಅಂತ ಉಳಿಯುತ್ತೆ. ಇದು ಕರ್ಣ ಫ್ರೆಂಡ್ಸ್, ತೀತಲ. ಸೊ ಕರ್ಣದ ಉದ್ದ ದೊರೆಯಿತು. ಸೊ ಈಗ ಕರ್ಣದ ಉದ್ದ ನಮಗೆ ನೀಡಲಾಗಿದೆ, ಏನು, ವರ್ಗ ಮೂಲ 12, ಅದನ್ನಲ್ಲಿ ಬರ್ಕೊಂಡ್ಬಿಡಿ, ವರ್ಗ ಮೂಲ 12. ಸೊ ವರ್ಗ ಮೂಲ 3 ಗುಣಾಕಾರ ಎಲ್. ಓಕೆ, ವರ್ಗ ಮೂಲ 12 ನಾವು ವರ್ಗ ಮೂಲ 4 × 3 ಅಂತ ಸಹ ಬರ್ಕೋಬಹುದು, ಹೌದಲ್ಲ. ಸೊ ಈಕ್ವಲ್ ಟು ವರ್ಗ ಮೂಲ 3 × L. ಈಗ 4 ವರ್ಗ ಮೂಲ ಎಷ್ಟು, 2. ಸೊ 2 ಗುಣಾಕಾರ 3 ವರ್ಗ ಮೂಲ ಕಂಡಲಿಕ್ಕೆ ಸಾಧ್ಯವಿಲ್ಲ, ಸೊ ಅದನ್ನ ಹಾಗೆ ಬರ್ಕೊಂಡ್ಬಿಡಿ. ಸೊ ವರ್ಗ ಮೂಲ 3 × L, ವರ್ಗ ಮೂಲ 3 ಓರಿ ಗುಣಾಕಾರ ಮಾಡಿ, ಆವಾಗ ವರ್ಗ ಮೂಲ 3 ಮತ್ತು ವರ್ಗ ಮೂಲ 3 ಕ್ಯಾನ್ಸಲ್ ಆಗುತ್ತೆ. ಇದರರ್ಥ ಎಲ್ ಈಕ್ವಲ್ ಟು 2 ಸೆಂಟಿಮೀಟರ್. ಸೊ ಇದರರ್ಥ ಈ ಘನದ ಒಂದು ಬಾಹುವಿನ ಉದ್ದ ನಮ್ಗೆ ಈಗ ದೊರೆಯಿತು. ಸೊ ಘನದ ಒಂದು ಬಾಹುವಿನ ಉದ್ದ ದೊರೆತ ಮೇಲೆ ಅದರ ಘನಫಲ ಕಂಡಿಯೋದು ಅದೇನು ದೊಡ್ಡ ಕೆಲಸವಲ್ಲ. ಸೊ ಏನು ಘನಫಲದ ಸೂತ್ರ, ಒಂದು ಘನದ ಘನಫಲ ಈಕ್ವಲ್ ಟು ಎಲ್ ಕ್ಯೂಬ್. ಸೊ ಇದು 2 ಕ್ಯೂಬ್, 2 ಕ್ಯೂಬ್ ಅಂದ್ರೆ 2 × 2 × 2. ಸೊ ಎಷ್ಟಾಗುತ್ತೆ, 8 ಸೆಂಟಿಮೀಟರ್ ಕ್ಯೂಬ್. ಸೊ ಇದರರ್ಥ ಇದರ ಕರೆಕ್ಟ್ ಆನ್ಸರ್ ಇದು ನೋಡಿ, 8 ಸೆಂಟಿಮೀಟರ್ ಕ್ಯೂಬ್. ತಿಳಿತಲ್ಲ ಫ್ರೆಂಡ್ಸ್, ಸೊ ಇದು ಕ್ವಶನ್ ನಂಬರ್ 103. ಕ್ವಶನ್ ನಂಬರ್ 104. ಓಕೆ, 3/5
ತ್ರೀ ಫಿಫ್ತ್ ಅಂದ್ರೆ ಇದು ಮೂರು ಅಪಾನ್ ಫೈವ್ ಆಫ್ ಅ ನಂಬರ್. ಆದ್ರೆ ಆ ನಂಬರ್ ಯಾವುದು ನಮ್ಗೆ ತಿಳಿದಿಲ್ಲ. ಸೊ ನಾನು ಮಾಡೋಣ ಅದನ್ನ, ತ್ರೀ ಫಿಫ್ತ್ ಆಫ್ ಅ ನಂಬರ್, ನಂಬರ್ ಅನ್ನ ನಾವಿಲ್ಲಿ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಸೊ ಎಕ್ಸ್ ನ ಮೂರು ಅಪಾನ್ ಐದು ಭಾಗ ಈಸ್ ಈಕ್ವಲ್ ಟು 70% ಆಫ್ ಅನದರ್ ನಂಬರ್. ಸೊ ಈಸ್ ಈಕ್ವಲ್ ಟು 70% ಆಫ್ ಅನದರ್ ನಂಬರ್. ಅನದರ್ ನಂಬರ್ ಅಂದ್ರೆ ನಾವು ಅದನ್ನ ವೈ ಅಂತ ತೆಗೆದುಕೊಳ್ಳೋಣ. ಹಾಗಾದ್ರೆ ದ ರೇಷಿಯೋ ಬಿಟ್ವೀನ್ ಫಸ್ಟ್ ನಂಬರ್ ಅಂಡ್ ಸೆಕೆಂಡ್ ನಂಬರ್, ಸೊ ಈ ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಯ ನಡುವಿನ ಅನುಪಾತ ಎಷ್ಟು ಅಂತ ಹೇಳಿ ಕೇಳಲಾಗಿದೆ. ತುಂಬಾ ಸಿಂಪಲ್ ಆದಂತ ಒಂದು ಕ್ವಶನ್, ಸಾಲ್ವ್ ಮಾಡ್ಕೊಳ್ಳೋಣ ಬನ್ನಿ. ಮೂರು ಅಪಾನ್ ಐದು ಗುಣಾಕಾರ ಎಕ್ಸ್ ಹಾಗೆ ಇರಲಿ, 70% ಇದನ್ನ ನಾವು 70/100 ಅಂತ ಬರ್ಕೋಬಹುದು. ಇಂಟು ಒನ್ ಝೀರೋ ಝೀರೋ ಕ್ಯಾನ್ಸಲ್. ಓಕೆ, ನಾನ್ ಮಾಡೋಣ ಈಗ ಈ ವೈನ ಓರಿ ಗುಣಾಕಾರ ಮಾಡೋಣ. ಸೊ ಎಕ್ಸ್ ಹಾಗೆ ಇರಲಿ, ವೈನ ಓರಿ ಗುಣಾಕಾರ ಮಾಡಿದಾಗ ಅದು ಛೇದದಲ್ಲಿ ಬರುತ್ತೆ ವೈ, ಏಳು ಅಲ್ಲಿಯೇ ಇದೆ. ಐದನ್ನ ಓರೆ ಗುಣಾಕಾರ ಮಾಡಿ, ಸೊ ಗುಣಾಕಾರ ಐದು ಭಾಗಾಕಾರ ಹತ್ತು ಛೇದದಲ್ಲಿದೆ. ಇದರರ್ಥ ಏಳು ಅಪಾನ್ ಹತ್ತು ಅಲ್ಲಿಯೇ ಇದೆ, ಐದು ಈ ಬದಿಗೆ ಬಂದಿತ್ತು, ಮೂರು ಸಹ ಈ ಬದಿಗೆ ಬಂದ್ಬಿಡ್ತು. ಸೊ ಈಗ ನೋಡಿ ಯಾವ್ದಾದ್ರೂ ಸಂಖ್ಯೆ ಕ್ಯಾನ್ಸಲ್ ಆಗುತ್ತಂತ, ಹೌದು ಐದರ ಮಗಿಲ ಇದು ಒಂದರಿಂದ, ಹತ್ತು ಎರಡರಿಂದ ಏಳು, ಗುಣಾಕಾರ ಒಂದು ಏಳು, ಎರಡು ಗುಣಾಕಾರ ಮೂರು ಆರು. ಸೊ ಇದರ ಅರ್ಥ ಇದರ ಅನುಪಾತ ಏಳು ಅನುಪಾತ ಆರು. ಎಲ್ಲಿದೆ ನೋಡಿ ಕ್ವಶನ್ ನಂಬರ್ 104, ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 4, 7:6. ಸೊ ಇದು ಇದರ ಸರಿಯಾದಂತ ಆನ್ಸರ್. ಕ್ಲಿಯರ್ ಆಯ್ತಲ್ಲ. ಇನ್ನು ಕ್ವಶನ್ ನಂಬರ್ 105, ದ ಪಿಕ್ಯೂ ಫಾರ್ಮ್ ಆಫ್ ಅ ನಂಬರ್. ಸೊ ಇಲ್ಲೊಂದು ಸಂಖ್ಯೆಯನ್ನು ನೀಡಲಾಗಿದೆ, 23.43 ಮೇಲೆ ಒಂದು ರೇಖೆ ಎಳೆಯಲಾಗಿದೆ. ಇದರ ಅರ್ಥ 4-3 ನಂತರ ಮತ್ತೆ 4-3, 4-3, 4-3. ಸೊ ಈ ರೀತಿ ಸಂಖ್ಯೆ ರಿಪೀಟ್ ಆಗುತ್ತಾ ಹೋಗುತ್ತೆ. ಸೊ ರಿಪೀಟ್ ಆದಂತ ಸಂಖ್ಯೆಯನ್ನ ಈ ರೀತಿ ಲೈನ್ ಎಳೆದು ಮುಗಿಸಿಬಿಡಬಹುದು ನಾವು. ಹಾಗಾದ್ರೆ ಇಲ್ಲಿ ನಾಲ್ಕು ಒಂದು ಪಿ ಕ್ಯೂ ಫಾರ್ಮ್ಗಳನ್ನು ಅಂದ್ರೆ ಭಾಗಲಬ್ಧ ಸಂಖ್ಯೆ ನೀಡಲಾಗಿದೆ, ಯಾವ ಸಂಖ್ಯೆ ಉತ್ತರ ಇಷ್ಟು ಬರುತ್ತೆ, ಇದರ ಒಂದು ಕ್ವಶನ್ ನ ಅರ್ಥ. ಸ್ವಲ್ಪ ಈ ಸಂಖ್ಯೆನ ನೋಡ್ಕೊಳ್ಳಿ, 23-43 ಭಾಗಾಕಾರ 100 ಅಂದಾಗ ಇದನ್ನ ಈಸಿಯಾಗಿ ಡೆಸಿಮಲ್ ನಲ್ಲಿ ಅಂದ್ರೆ ದಶಮಾಂಶದಲ್ಲಿ ಚೇಂಜ್ ಮಾಡ್ಕೋಬಹುದು. ಹೇಗೆ, ಎರಡು ಝೀರೋಗಳಿವೆ, ಸೊ 23, 43 ಇದು ಅಂಶದ ಸಂಖ್ಯೆ. ಎರಡು ಝೀರೋಗಳಿವೆ, ಸೊ ರೈಟ್ ಸೈಡ್ ಇಂದ 1-2 ಪಾಯಿಂಟ್ ಹಾಕಿದ್ರೆ ಆಯ್ತು. ಸೊ ಇದು 23.43. ಇಲ್ಲಿ 43 ನಂತರ ಅಂದ್ರೆ ಈ 43 ನಂತರ ಮತ್ತೆ 43 ಬರ್ತಾ ಇಲ್ಲ, ಸೊ ಇದು ರಿಪೀಟ್ ಆಗುವುದಿಲ್ಲ. ಸೊ ಇದರ ಅರ್ಥ ಇದು ರಾಂಗ್ ಆಪ್ಷನ್. ಇನ್ನು ಉಳಿದಿರುವುದು ಇಲ್ಲಿ ಮೂರು ಆಪ್ಷನ್ಗಳು. ಸೊ ಇಲ್ಲಿ ಸಹ 23-43 ಅಂತ ಇದೆ, ಇಲ್ಲಿ 100 ಇದ್ಬಿತ್ತು, ಈಗ 99 ಇದೆ. ಸೊ 99 ಅಂದ್ರೆ ಮತ್ತೆ ಇದಕ್ಕಿಂತ ಸ್ವಲ್ಪ ಬೇರೆ ಸಂಖ್ಯೆ ಬರುತ್ತೆ, ಹೌದಲ್ಲ, ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸ್ವಲ್ಪ ದೊಡ್ಡ ಸಂಖ್ಯೆ ಬರುತ್ತೆ. ಸೊ 43 ಅಂದ್ರೆ 0.43ಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಬರುತ್ತೆ, ಆದ್ದರಿಂದ ಇದು ಸಹ ತಪ್ಪು ಆನ್ಸರ್. ಈಗ ಉಳಿದಿರುವುದು ಎರಡೇ ಎರಡು ಆಪ್ಷನ್ಗಳು, 23-20, 199. ಸೊ 100ಕ್ಕಿಂತ ಬಹಳ ದೊಡ್ಡ ಸಂಖ್ಯೆ. ಸೊ ಇಷ್ಟೊಂದು ದೊಡ್ಡ ಸಂಖ್ಯೆಯಿಂದ ಈ ಚಿಕ್ಕ ಸಂಖ್ಯೆಯನ್ನ ಡಿವೈಡ್ ಮಾಡಿದರೆ ಈ ಆನ್ಸರ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ರಿಮೈನಿಂಗ್ ಆಪ್ಷನ್ ಈ 23-20/99. ಡೌಟ್ ಇದ್ರೆ ಕ್ಯಾಲ್ಕುಲೇಟ್ ಯೂಸ್ ಮಾಡ್ಕೊಂಡು ನೋಡಿ, 23.43434343 ಅಂತ ರಿಪೀಟ್ ಆಗುತ್ತಾ ಹೋಗುತ್ತೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡದೆ ನಾವು ಇದನ್ನ ಸಾಲ್ವ್ ಮಾಡ್ಕೋಬಹುದು, ಸ್ವಲ್ಪ ಕಾಮನ್ ಐಡಿಯಾವನ್ನ ಯೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 106, ಇಲ್ಲೊಂದು ಸಂಖ್ಯೆಗಳ ಗುಣಲಬ್ಧವನ್ನು ನೀಡಲಾಗಿದೆ, 6^4, 8^6, 6 × 10^8 × 12^10. ಸೊ ಪ್ರೈಮ್ ಫ್ಯಾಕ್ಟರ್ಸ್ ನಲ್ಲಿ ಇದನ್ನ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳಲ್ಲಿ ಇದನ್ನ ಪರಿವರ್ತಿಸಿದಾಗ ಅಪವರ್ತನಗಳ ಸಂಖ್ಯೆ ಎಷ್ಟಾಗುತ್ತೆ ಟೋಟಲ್ ಆಗಿ, ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ಒಟ್ಟು ಸಂಖ್ಯೆ ಎಷ್ಟಾಗುತ್ತೆ ಅಂತ ಇಲ್ಲಿ ಕೇಳಲಾಗಿದೆ. ಸೊ ಪ್ರೈಮ್ ಫ್ಯಾಕ್ಟರ್ಸ್ ನಮ್ಗೆ ಐಡಿಯಾ ಇರಬಹುದು, ಹೌದಲ್ಲ, ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆ ಅಂದ್ರೆ ತನ್ನ ಮಗ್ಗೆಯಲ್ಲಿ ಹಾಗೂ ಒಂದರ ಮಗ್ಗೆಯಲ್ಲಿ ಬರುವಂತಹ ಸಂಖ್ಯೆನ ನಾವು ಪ್ರೈಮ್ ಫ್ಯಾಕ್ಟರ್ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಈ ಸಂಖ್ಯೆನ ಬರೆದುಕೊಳ್ಳೋಣ, 6 raised to 4 × 8 raised to 6 × 10 raised to 8 × 12 raised to 10 = 6 raised to 4. ಇದನ್ನ ನಾವು 2 × 3 ಅಂತ ಬರ್ಕೋಬಹುದು, ಹೌದಲ್ಲ, 6 × 2 × 3 raised to 4. ಗುಣಾಕಾರ 8 × 6 ಇದನ್ನ ನಾವು ಫ್ರೆಂಡ್ಸ್ 2 × 2 × 2 ಮೂರು ಬಾರಿ 2ನ ಗುಣಾಕಾರ ಮಾಡಿದ್ರೆ 8 ಬರುತ್ತೆ. ಸೊ 2ನ ಮೂರು ಬಾರಿ ಗುಣಾಕಾರ ಮಾಡ್ತಾ ಇದೀವಿ. ಸೊ 2^3 ಅದರ ಘಾತ 6. ಸೊ ಜಸ್ಟ್ 8ರ ಉತ್ತರವನ್ನು ನಾವು 2^3 ಅಂತ ಬರ್ಕೊಂಡ್ಬಿಟ್ಟಿದೀವಿ. ಇಂಟು ಇನ್ನು ಈ 10ನ ನಾವು ಒಡೆದ್ಕೊಂಡ್ಬಿಟ್ರೆ ಅದು
ಎರಡು ಗುಣಾಕಾರ ಐದು, ಅದರ ಘಾತ ಎಂಟು ಗುಣಾಕಾರ, ಮತ್ತೆ ಹನ್ನೆರಡರ ಘಾತ ಹತ್ತು. ಓಕೆ, ಹನ್ನೆರಡನ್ನ ನಾವು ನಾಲ್ಕು ಗುಣಾಕಾರ ಮೂರು ಅಂತ ಬರ್ಕೋಬಹುದು, ಹೌದಲ್ಲ. ಸೊ ನಾಲ್ಕನ್ನ ಮತ್ತೆ ನಾವು ಎರಡು ಗುಣಾಕಾರ ಎರಡು ಅಂತ ಬರ್ಕೋಬಹುದು. ಸೊ ಎರಡರ ಘಾತ ಎರಡು ಗುಣಾಕಾರ ಮೂರು, ಏಕೆಂದ್ರೆ ಎರಡರ ಘಾತ ಎರಡು ಅಂದ್ರೆ ನಾಲ್ಕು, ನಾಲ್ಕು ಗುಣಾಕಾರ ಮೂರು ಹನ್ನೆರಡು, ಹೌದಲ್ಲ. ಸೊ ಅದರ ಘಾತ ಹತ್ತು. ಈಗ ಮಾಡ್ಲಿಕ್ಕೆ ಕಾರಣ ಸ್ವಲ್ಪ ಗಮನಿಸಿದ್ರೆ ಇಲ್ಲಿ ನೋಡಿ, ಎರಡು ಮೂರು ಎರಡು ಎರಡು ಐದು ಎರಡು ಮೂರು ಇವೇನಿದಾವಲ್ಲ, ಇವೇ ಪ್ರೈಮ್ ಫ್ಯಾಕ್ಟರ್ಸ್, ಅವಿಭಾಜ್ಯ ಸಂಖ್ಯೆಗಳು. ಇವು ತಮ್ಮ ಮಗ್ಗಿ ಬಿಟ್ಬಿಟ್ಟು ಯಾವುದೇ ಮಗ್ಗಿಯಲ್ಲಿ ಬರೋದಿಲ್ಲ, ಕೇವಲ ಒಂದರ ಮಗ್ಗಿ ಮತ್ತು ತಮ್ಮ ಮಗ್ಗಿಯಲ್ಲಿ ಬರುತ್ತೆ. ಇಂತಹ ಎಷ್ಟು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದರೆ ಇದರ ಗುಣಲಬ್ಧಕ್ಕೆ ಸಮನಾಗಿರುವುದು ಅಂತ ಹೇಳಿ ಕೇಳಲಾಗಿದೆ. ಓಕೆ, ಸಾಲ್ವ್ ಮಾಡ್ಕೊಳ್ಳೋಣ. ಇದನ್ನ ಎರಡರ ಘಾತ ನಾಲ್ಕು ಅಂತ ಬರೆದಿಟ್ಕೊಳ್ಳೋಣ. ಮೂರರ ಘಾತ ನಾಲ್ಕು, ಘಾತಾಂಕದ ನಿಯಮ ಸೆವೆನ್ ಸ್ಟ್ಯಾಂಡ್ ಅಲ್ಲಿ ಇದೆ, ಅದನ್ನ ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇಂಟು ಇದು ಎ ರೇಸ್ ಟು ಎಂ ರೇಸ್ ಟು ಎನ್, ಸೊ ಎ ರೇಸ್ ಟು ಎಂ ಎನ್ ಅಂದ್ರೆ ಇವುಗಳ ಗುಣಾಕಾರ. ಆರು ಗುಣಾಕಾರ ಮೂರು ಹದಿನೆಂಟು ಗುಣಾಕಾರ. ಟೂ ರೇಸ್ ಟು ಏಟ್ ಇಂಟು ಫೈವ್ ರೇಸ್ ಟು ಏಟ್ ಇಂಟು ಟೂ ರೇಸ್ ಟು ಟೂ ರೇಸ್ ಟು ಟೆನ್. ಸೊ ಇದರ ಅರ್ಥ ಟೂ ರೇಸ್ ಟು, ಇದನ್ನ ಗುಣಾಕಾರ ಮಾಡ್ಕೋಬೇಕು. ಹತ್ತು ಗುಣಾಕಾರ ಎರಡು ಇದು ಇಪ್ಪತ್ತು ಗುಣಾಕಾರ ಮೂರರ ಘಾತ ಹತ್ತು. ಓಕೆ, ಇಲ್ಲಿ ಎರಡನ್ನು ಹೊಂದಿರುವಂತ ಎಲ್ಲಾ ಘಾತ ಸಂಖ್ಯೆಗಳನ್ನ ಟೋಟಲ್ ಮಾಡ್ಕೊಳ್ಳಿ. ಸೊ ಎರಡರ ಘಾತ ನಾಲ್ಕು, ಎರಡರ ಘಾತ ಹದಿನೆಂಟು, ಎರಡರ ಘಾತ ಎಂಟು, ಎರಡರ ಘಾತ ಇಪ್ಪತ್ತು. ಸೊ ಇವುಗಳ ಘಾತ ಸೂಚಿಗಳನ್ನ ಟೋಟಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಹದಿನೆಂಟು ಪ್ಲಸ್ ಎಂಟು ಪ್ಲಸ್ ನಾಲ್ಕು ಎಷ್ಟಾಯ್ತು, ಹತ್ತು, ಇಪ್ಪತ್ತು, ಮೂವತ್ತು, ಮೂವತ್ತು ಪ್ಲಸ್ ಇದೊಂದು ಇಪ್ಪತ್ತು, ಎರಡರ ಘಾತ ಐವತ್ತು ಆಯ್ತು. ನೆಕ್ಸ್ಟ್ ಇಲ್ಲಿ ಮೂರರ ಘಾತ ನಾಲ್ಕು ಇದೆ, ಇಲ್ಲಿ ಮೂರರ ಘಾತ ಹತ್ತು, ಇದನ್ನ ಟೋಟಲ್ ಮಾಡ್ಕೊಳ್ಳಿ. ಮೂರರ ಘಾತ ನಾಲ್ಕು ಪ್ಲಸ್ ಹತ್ತು ಹದಿನಾಲ್ಕು. ನೆಕ್ಸ್ಟ್ ಇಲ್ಲಿ ಐದು ಕೇವಲ ಒಂದೇ ಇದೆ, ಐದರ ಘಾತ ಎಂಟು. ಈಗ ನೋಡಿ, ಇವು ಅವಿಭಾಜ್ಯ ಸಂಖ್ಯೆಗಳು. ಸೊ ಇಲ್ಲಿ ಎರಡನ್ನ ಐವತ್ತು ಬಾರಿ ಗುಣಾಕಾರ ಮಾಡ್ಕೋಬೇಕು, ಮೂರನ್ನ ಹದಿನಾಲ್ಕು ಬಾರಿ ಗುಣಾಕಾರ ಮಾಡ್ಕೋಬೇಕು, ಐದನ್ನ ಎಂಟು ಬಾರಿ ಗುಣಾಕಾರ ಮಾಡ್ಕೋಬೇಕು. ಆವಾಗ ಏನ್ ಗುಣಿಸ್ತೀವಲ್ಲ ಅದರ ಗುಣಲಬ್ಧ ಈ ಸಂಖ್ಯೆಗೆ ಸಮನಾಗಿರುತ್ತೆ. ಇದರ ಅರ್ಥ ಐವತ್ತು ಎರಡುಗಳು, ಹದಿನಾಲ್ಕು ಮೂರುಗಳು, ಎಂಟು ಐದುಗಳು. ಸೊ ಎಂಟು ಪ್ಲಸ್ ನಾಲ್ಕು ಹನ್ನೆರಡು, ಫೈವ್ ಸಿಕ್ಸ್ ಸೆವೆನ್. ಇದರ ಅರ್ಥ ಎಪ್ಪತ್ತೆರಡು ಅವಿಭಾಜ್ಯ ಅಪವರ್ತನಗಳನ್ನ ಗುಣಾಕಾರ ಮಾಡಿದಾಗ ನಮಗೆ ಈ ಉತ್ತರ ಬರುವುದು. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ ತ್ರೀ, ಸೆವೆಂಟಿ ಟು. ತೀತಲ್ಲ, ಸೊ ಇದು ಕ್ವಶನ್ ನಂಬರ್ ಒನ್ ನಾಟ್ ಸಿಕ್ಸ್. ಇನ್ನು ಕ್ವಶನ್ ನಂಬರ್ ಒನ್ ನಾಟ್ ಸೆವೆನ್. ದ ಗಿವನ್ ಸ್ಕೋರ್ಸ್, ಇಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ನೀಡಲಾಗಿದೆ. ಇದರ ಕೋಎಫಿಷಿಯಂಟ್ ಆಫ್ ರೇಂಜ್ ಎಷ್ಟು ಆಗುತ್ತೆ ಅಂತ ಹೇಳಿ ಕೇಳಲಾಗಿದೆ. ಕನ್ನಡದಲ್ಲಿ ನನಗೆ ಇದು ಶಬ್ದಕ್ಕೆ ನೆನಪಿಗೆ ಬರ್ತಾ ಇಲ್ಲ. ಸೊ ತಾವು ಕನ್ನಡದಲ್ಲಿ ಚೆಕ್ ಮಾಡ್ಕೋಬಹುದು. ಕೋಎಫಿಷಿಯಂಟ್ ಆಫ್ ರೇಂಜ್ ಒಂದು ಸೂತ್ರ ಇದೆ. ಏನು? ಕೋಎಫಿಷಿಯಂಟ್ ಆಫ್ ರೇಂಜ್ ಈಕ್ವಲ್ ಟು ಹೈಯೆಸ್ಟ್ ಮೈನಸ್ ಲೋಯೆಸ್ಟ್ ಅಪಾನ್ ಹೈಯೆಸ್ಟ್ ಪ್ಲಸ್ ಲೋಯೆಸ್ಟ್ ಸ್ಕೋರ್ ಅಂತ ಒಂದು ಸೂತ್ರವಿದೆ. ಸೊ ಈ ಸೂತ್ರವನ್ನು ತಾವಿಲ್ಲಿ ಯೂಸ್ ಮಾಡ್ಕೋಬೇಕು. ಸೊ ಕೊಟ್ಟಂತ ಸಂಖ್ಯೆಯಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ, ನೈಂಟಿ ಟೂ. ಮೈನಸ್ ಲೋವೆಸ್ಟ್ ಸ್ಕೋರ್ ಒಂದ್ ಬಾರಿ ನೋಡ್ಕೊಳ್ಳಿ, ಎಂಟು. ಹಾಗಾಕರ ಹೈಯೆಸ್ಟ್ ಸ್ಕೋರ್ ನೈಂಟಿ ಟೂ ಇದೆ, ಪ್ಲಸ್ ಲೋಯೆಸ್ಟ್ ಸ್ಕೋರ್ ಎಂಟು ಅಂತ ಇದೆ. ಓಕೆ, ಸಾಲ್ವ್ ಮಾಡ್ಕೊಳ್ಳಿ. ನೈಂಟಿ ಟೂ ಮೈನಸ್ ಏಟ್ ಇದು ಬಂದ್ಬಿಟ್ಟು ಎಂಬತ್ನಾಲ್ಕು, ಅಪಾನ್ ನೈಂಟಿ ಟೂ ಪ್ಲಸ್ ಏಟ್ ಇದು ಹಂಡ್ರೆಡ್. ಸೊ ಎರಡು ಸೊನ್ನೆಗಳಿವೆ, ಇದರ ಅರ್ಥ ಎರಡು ಅಂಕಿಗಳ ನಂತರ ಬಿಂದು. ನಮ್ಮ ಹತ್ರ ಇರುವುದು ಎಂಬತ್ನಾಲ್ಕು, ಎರಡು ಅಂಕಿಗಳು, ಒನ್ ಟು, ಇಲ್ಲಿ ಬಿಂದು, ಇದರ ಅರ್ಥ ಇಲ್ಲಿ ಸೊನ್ನೆ ಬರುವುದು. ಸೊ ಇದರ ಅರ್ಥ ಆನ್ಸರ್ ಜೀರೋ ಪಾಯಿಂಟ್ ಏಟ್ ಫೋರ್. ಸೊ ಕ್ವಶನ್ ನಂಬರ್ ಒನ್ ನಾಟ್ ಸೆವೆನ್ ಆನ್ಸರ್ ಈಸ್ ಜೀರೋ ಪಾಯಿಂಟ್ ಏಟ್ ಫೋರ್. ತೀತಲ್ಲ ಫ್ರೆಂಡ್ಸ್, ಸೊ ಜೀರೋ ಪಾಯಿಂಟ್ ಏಟ್ ಫೋರ್. ಸೊ ಇದು ಕ್ವಶನ್ ನಂಬರ್ ಒನ್ ನಾಟ್ ಸೆವೆನ್ ನ ಆನ್ಸರ್. ತೀರ್ತಾ ಇದೆಯಲ್ಲ, ಸೊ ತಿಳಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ಇದರ ಬಗ್ಗೆ ತಮ್ಮ ಕಮೆಂಟ್ ಸಹ ತಿಳಿಸಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋನ ಶೇರ್ ಮಾಡಿ. ಇನ್ನು ಕ್ವಶನ್ ನಂಬರ್ ಒನ್ ನಾಟ್ ಏಟ್. ಕ್ವಶನ್ ನಂಬರ್ ಒನ್ ನಾಟ್ ಏಟ್, ದ ಮೀನ್ ಆಫ್ ಟೆನ್ ನಂಬರ್ಸ್ ಇಸ್ 120. ಸೊ ಹತ್ತು ಸಂಖ್ಯೆಗಳಿವೆ, ಅದನ್ನ ಹತ್ತರಿಂದ ಭಾಗಿಸಿದಾಗ ಅದರ ಎವರೇಜ್ ಅಂದ್ರೆ ಅದರ ಮೀನ್ ಇಪ್ಪತ್ತು ಬರ್ತಾ ಇದೆ, ಸರಾಸರಿ ಇಪ್ಪತ್ತು ಬರ್ತಾ ಇದೆ. ಸೊ ಈ ಫೈವ್ ಇಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ಎವ್ರಿ ನಂಬರ್, ಪ್ರತಿಯೊಂದು ಸಂಖ್ಯೆಯಿಂದ ಐದನ್ನು ಮೈನಸ್ ಮಾಡಿದರೆ ಹೊಸ ಮೀನ್, ಸೊ ಹೊಸ ಸರಾಸರಿ ಎಷ್ಟಾಗುವುದು ಅಂತ ಇಲ್ಲಿ ಕೇಳಲಾಗಿದೆ. ಸೊ ಎಲ್ಲಾ ಸಂಖ್ಯೆಗಳು ಟೋಟಲ್ ಇಲ್ಲಿದೆ, ಹೌದಲ್ಲ, ಟೋಟಲ್ ಇಲ್ಲಿದೆ. ಸೊ ಟೋಟಲ್ ಅಪಾನ್ ಟೆನ್ ಈಕ್ವಲ್ ಟು 20. ಟೆನ್ ಏಕೆ? ಏಕೆಂದ್ರೆ ಹತ್ತು ಸಂಖ್ಯೆ, ಸರಾಸರಿ ಕಂಡುಕೊಳ್ಳುವಾಗ ಎಷ್ಟು ಸಂಖ್ಯೆ ಇರುತ್ತೆ ಅಷ್ಟೇ ಸಂಖ್ಯೆಯಿಂದ ಭಾಗಿಸ್ಕೋಬೇಕು. ಇದರ ಅರ್ಥ ಟೋಟಲ್ ಈಕ್ವಲ್ ಟು, ಇದನ್ನ ಓರೆ ಗುಣಾಕಾರ ಮಾಡಿ, ಹತ್ತು ಗುಣಾಕಾರ ಇಪ್ಪತ್ತು ಎರಡನೂರು. ಇದರ ಅರ್ಥ ಈ ಮೇಲಿನ ಸಂಖ್ಯೆ ಎರಡು ನೂರು ಆಗಿದೆ.
ಈಗ ಪ್ರತಿಯೊಂದು ಸಂಖ್ಯೆಯಿಂದ ಐದನ್ನು ಮೈನಸ್ ಮಾಡ್ಕೋಬೇಕು. ಒಟ್ಟು ಹತ್ತು ಸಂಖ್ಯೆಗಳಿವೆ. ಪ್ರತಿಯೊಂದು ಸಂಖ್ಯೆಯಿಂದ ಐದು ಮೈನಸ್ ಮಾಡ್ಕೋಬೇಕು. ಇದರ ಅರ್ಥ ಐದನ್ನ ಹತ್ತು ಬಾರಿ ಮೈನಸ್ ಮಾಡ್ಕೋಬೇಕು. ಐದನ್ನ ಹತ್ತು ಬಾರಿ ಅಂದ್ರೆ ಐವತ್ತಾಯ್ತು. ಸೊ ಈ ಟೋಟಲ್ ನಲ್ಲಿ ಐವತ್ತನ್ನ ಮೈನಸ್ ಮಾಡ್ಕೋಣ. ಟೋಟಲ್ ಎಷ್ಟಿದೆ? 200. ಅದರಲ್ಲಿ ಐವತ್ತನ್ನ ಮೈನಸ್ ಮಾಡ್ಕೋಣ. ಎಷ್ಟಾಯ್ತು ಉತ್ತರ? 150. ಈಗ ಸ್ಕೋರ್ಸ್ ಗಳಂತೂ ಹತ್ತೇ ಇವೆ, ಹೌದಲ್ಲ? ಸೊ ಈ 150 ಮತ್ತೆ 10 ಭಾಗಿಸಿ ಆವಾಗ ಹೊಸ ಒಂದು ಮೀನ್ 15. ಇದರ ಅರ್ಥ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಸೊ ದಿಸ್ ಇಸ್ ಕ್ವಶನ್ ನಂಬರ್ 108. ಇನ್ನು ಕ್ವಶನ್ ನಂಬರ್ 109. 1/3 ಆಫ್ ಅ ಸ್ಟೂಡೆಂಟ್ ಇನ್ ಅ ಸ್ಕೂಲ್ ಆರ್ ಬಾಯ್ಸ್. ಓಕೆ, ಒಂದು ಶಾಲೆ, ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಲ್ಲಿ 1/3 ವಿದ್ಯಾರ್ಥಿಗಳು ಬಾಯ್ಸ್ ಆಗಿದ್ದಾರೆ. ಹಾಗಾದ್ರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ನಮ್ಗೆ ತಿಳಿದಿಲ್ಲ. ಸೊ ವಿದ್ಯಾರ್ಥಿಗಳ ಸಂಖ್ಯೆನ ಎಕ್ಸ್ ಅಂತ ತೆಗೆದುಕೊಳ್ಳೋಣ. 1/3 ಆಫ್ ಸ್ಟೂಡೆಂಟ್ಸ್, ಸೊ 1/3, 1/3 ಆ ಸಂಖ್ಯೆ ವಿದ್ಯಾರ್ಥಿಗಳೆಲ್ಲ ಬಾಯ್ಸ್. ಸೊ ಅವರೆಲ್ಲ ಗಂಡ್ ಮಕ್ಕಳಾಗಿದ್ದಾರೆ. ಸೊ ಬಾಯ್ಸ್ 1/3 ಆಫ್ ಎಕ್ಸ್. 2/5 ಆಫ್ ದೀಸ್ ಬಾಯ್ಸ್ ಆರ್ ಇನ್ ಲೋವರ್ ಕ್ಲಾಸಸ್. ಸೊ ಎಷ್ಟು ವಿದ್ಯಾರ್ಥಿಗಳು, ಇವು ಗಂಡು ಮಕ್ಕಳ ಸಂಖ್ಯೆ, ಇದರ 2/5 ಬಾಯ್ಸ್ ಆರ್ ಇನ್ ಲೋವರ್ ಕ್ಲಾಸ್. ಸೊ ಇದರ 2/5, ಸೊ 2/5, ಹೌದಲ್ಲ? ಇದರ 2/5 ಆಯ್ತು. ಹಾಗಾದ್ರೆ ಒಟ್ಟು ಲೋವರ್ ಕ್ಲಾಸ್ ನಲ್ಲಿರುವಂತಹ ಗಂಡು ಮಕ್ಕಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ. ಸೊ ಇದೇ ಒಂದು ಇಕ್ವೇಶನ್ ಫ್ರೆಂಡ್ಸ್, ಇದನ್ನೇ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. 2 × 1 = 2, 5 × 3 = 15 ಫಿನಿಶ್ಡ್. ಸೊ 2/15 ಭಾಗದಷ್ಟು ವಿದ್ಯಾರ್ಥಿಗಳು ಇವು ಲೋವರ್ ಕ್ಲಾಸ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಇದರ ಅರ್ಥ ಆಪ್ಷನ್ 3, 2/15, ಇದು ಲೋವರ್ ಕ್ಲಾಸ್ ನಲ್ಲಿ ಸ್ಟಡಿ ಮಾಡ್ತಾ ಇರುವಂತಹ ಗಂಡು ಮಕ್ಕಳ ಒಂದು ಅನುಪಾತ. ಇದು ಕ್ವಶನ್ ನಂಬರ್ 109. ಕ್ವಶನ್ ನಂಬರ್ 110. ಓಕೆ, ಇನ್ ಅ ಕ್ಲಾಸ್ ದೇರ್ ಆರ್ 30 ಸ್ಟೂಡೆಂಟ್ಸ್. ಸೊ 30 ವಿದ್ಯಾರ್ಥಿಗಳು ಇದ್ದಾರೆ. 5/6 ವಿದ್ಯಾರ್ಥಿಗಳು. ಸೊ ಅದರಲ್ಲಿ 5/6 ವಿದ್ಯಾರ್ಥಿಗಳು ಅವರು ಫ್ರಾಕ್ಷನ್ ಭಿನ್ನ ರಾಶಿನ ಡಿಫಿಕಲ್ಟ್ ಅಂತ ಭಾವಿಸ್ತಾರೆ. ಸೊ ಒಟ್ಟು ವಿದ್ಯಾರ್ಥಿಗಳು 30, ಅದರಲ್ಲಿ 5/6 ಭಾಗದ ವಿದ್ಯಾರ್ಥಿಗಳು, 5/6. ಸೊ ಎಷ್ಟಾಗುವ ವಿದ್ಯಾರ್ಥಿಗಳು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 6 ಮಗಿಲ್ ಯಾರು 1/30 ಬರುವುದು 5, ಸೊ 25 ವಿದ್ಯಾರ್ಥಿಗಳು ಫ್ರಾಕ್ಷನ್ ಭಿನ್ನ ರಾಶಿಗಳನ್ನ ಸ್ವಲ್ಪ ಡಿಫಿಕಲ್ಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದ್ರೆ ದೆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್ ಫೀಲ್ ಫ್ರಾಕ್ಷನ್ ಇಸ್ ಈಸಿ. ಹಾಗಾದ್ರೆ ಭಿನ್ನ ರಾಶಿ ಈಸಿ ಅಂತ ಎಷ್ಟು ವಿದ್ಯಾರ್ಥಿ ತಿಳ್ಕೊಂಡ್ಬಿಟ್ಟಿದ್ದಾರೆ? ಒಟ್ಟು ವಿದ್ಯಾರ್ಥಿ 30, ಡಿಫಿಕಲ್ಟ್ ಅಂತ ತಿಳ್ಕೊಂಡವರು 25. ಸೊ ಎರಡನ್ನ ಮೈನಸ್ ಮಾಡ್ಕೊಳ್ಳಿ. ಆಪ್ಷನ್ 4, 5 ಈಸ್ ದ ಕರೆಕ್ಟ್ ಆನ್ಸರ್. ಸೊ ದಿಸ್ ಇಸ್ ಕ್ವಶನ್ ನಂಬರ್ 110. ನೆಕ್ಸ್ಟ್ ಕ್ವಶನ್ ನಂಬರ್ 111. ಫ್ರಾಕ್ಷನ್ ವಿಚ್ ಇಸ್ ಟು ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಾಮ್. ಸೊ ಒಂದು ಭಿನ್ನ ರಾಶಿ ಇದೆ, ಅದನ್ನ 2/7 ಭಾಗಿಸಿದಾಗ ಇಷ್ಟು ಉತ್ತರ ಬರಬೇಕು. ಹಾಗಾದ್ರೆ ಫ್ರಾಕ್ಷನ್ ಯಾವ್ದು ನಮ್ಗೆ ತಿಳಿದಿಲ್ಲ, ಅದನ್ನ ಎಕ್ಸ್ ಅಂತ ತೆಗೆದುಕೊಳ್ಳೋಣ. ಓಕೆನಾ? ಸೊ ಅದನ್ನ 2/7 ನಾವು ಮೈನಸ್ ಮಾಡ್ಕೋಬೇಕು. ಸೊ 2/7 ಟು ಬಿ ಸಬ್ಸ್ಟ್ರಾಕ್ಟೆಡ್, ಇದರಿಂದ ಅಂದ್ರೆ 2/7 ಮೈನಸ್ ಮಾಡ್ಕೋಬೇಕು. ಆವಾಗ ನಮಗೆ 1/12 ಉತ್ತರ ಬರುವುದು. ಹಾಗಾದ್ರೆ ಒಂದು ಫ್ರಾಕ್ಷನ್ ಯಾವುದು ಅಂತ ಕೇಳಲಾಗಿದೆ. ಸೊ ನಾನು ಮಾಡೋಣ, 1/12 ಈ ಬದಿಗೆ, ಎಕ್ಸ್ ಅನ್ನ ಈ ಬದಿಗೆ ಕಳಿಸ್ಬಿಡೋಣ. ಸೊ 2/7, 1/12 ಈ ಬದಿಗೆ ಬಂದ್ಬಿಡುತ್ತಪ್ಪ ಅಂತಂದ್ರೆ ಪ್ಲಸ್ 1/12 ಆಯ್ತು, ಈಕ್ವಲ್ ಟು ಮೈನಸ್ ಎಕ್ಸ್ ಈ ಬದಿಗೆ ಹೋದರೆ ಪ್ಲಸ್ ಎಕ್ಸ್ ಆಯ್ತು. ಸೊ 7 ಮತ್ತು 12 ಲಸ ಎಷ್ಟಾಗುತ್ತೆ? 84. 7ರ ಮಗ್ಗೆಯಲ್ಲಿ 84 ಬರುವುದು 12, 12ರ ಮಗ್ಗೆಯಲ್ಲಿ 84 ಬರುವುದು 7ರಿಂದ. 12 × 2 = 24, ಮೈನಸ್ 7 × 1 = 7. ಸೊ ಈಕ್ವಲ್ ಟು ಎಕ್ಸ್. 24 − 7 ಎಷ್ಟಾಯ್ತು? ಇದು 17/84. ಸೊ ಇಲ್ಲಿ ನೋಡಿ, ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್, 17/84. ಸೊ ಇದು ಇದಕ್ಕೆ ಸರಿಯಾದಂತ ಉತ್ತರ. ಇನ್ನು ಕ್ವಶನ್ ನಂಬರ್ 112. ಇನ್ನು ಅಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಒಂದು ಬೀಜಗಣಿತೀಯ ಒಂದು ಸೂತ್ರ ಇಲ್ಲಿ ನೀಡಲಾಗಿದೆ, ಅಂದರೆ ಒಂದು ಪದವನ್ನು ಇಲ್ಲಿ ನೀಡಲಾಗಿದೆ. x − 2y² ಇಲ್ಲಿ ವೈ ಸ್ಕ್ವೇರ್ ನ ಸಹಗುಣಕ ಕೋಯಿಫಿಷಿಯಂಟ್, ನ್ಯೂಮರಿಕಲ್ ಕೋಯಿಫಿಷಿಯಂಟ್, ಸೊ ವೈ ಸ್ಕ್ವೇರ್ ನ ಜೊತೆಗೆ ಬರುವಂತ ನಂಬರ್ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ಸ್ವಲ್ಪ ಇದನ್ನು ಗಮನಿಸಿದ್ರೆ ಇದು a − b² ನ ಒಂದು ಪ್ರಕಾರನೇ ಇದೆ. ಸೊ a − b² ಸೂತ್ರ ನೆನಪಿದೆಯಲ್ಲ, a²
ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಇದರ ಸ್ಕ್ವೇರ್ ಅದು ಎರಡು ವೈ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಆ ಭಾಗ ನಮ್ಗೆ ಬೇಕಿಲ್ಲ ಜಸ್ಟ್ ಈ ಒಂದು ಭಾಗ ನಮ್ಗೆ ಬೇಕು ಸೊ ಅದನ್ನ ಸಾಲ್ವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೈಮ್ ಸೇವ್ ಮಾಡ್ಕೊಳ್ಳಿ ಸೊ ಎಕ್ಸ್ ಸ್ಕ್ವೇರ್ ಹಾಗೆ ಇರಲಿ ಪ್ಲಸ್ ಎರಡರ ವರ್ಗ ನಾಲ್ಕು ವೈ ಸ್ಕ್ವೇರ್ ಸೊ ನೋಡಿ ವೈ ಸ್ಕ್ವೇರ್ ನ ಜೊತೆ ಇರುವಂತಹ ಸಂಖ್ಯೆ ನಾಲ್ಕು ಸೊ ಇದರ ಅರ್ಥ ಕರೆಕ್ಟ್ ಆಪ್ಷನ್ ಈಸ್ ಫೋರ್ ಸೊ ಫೋರ್ ಈಸ್ ದ ಕರೆಕ್ಟ್ ಆನ್ಸರ್ ಸೊ ದಿಸ್ ಇಸ್ ಕ್ವಶನ್ ನಂಬರ್ 112 ಏನು ಕ್ವಶನ್ ನಂಬರ್ 113 ಸೊ ಇಲ್ಲಿ ಒಂದು ಸಮಸ್ಯೆಯನ್ನು ನೀಡಲಾಗಿದೆ ಇದರ ಫೈನಲ್ ಆನ್ಸರ್ ಎಷ್ಟಾಗುತ್ತಪ್ಪ ಅಂತ ಇಲ್ಲಿ ಕೇಳಲಾಗಿದೆ ಸೊ ಅದನ್ನ ನಾವೀಗ ಕಂಡು ಹಿಡಿದುಕೊಳ್ಳೋಣ ಸೊ 0.2 ಕ್ಯೂ ಬಂದಾಗ ನಾವಿಲ್ಲಿ 0.2 ಇಂಟು 0.2 ಇಂಟು 0.2 ಮಾಡ್ಕೊಳ್ತಾ ನಾವಿಲ್ಲಿ ಕೂತ್ಕೊಂಡ್ ಬಿಟ್ರೆ ಆನ್ಸರ್ ಬರೋದಿಲ್ಲ ಸೊ ಅದಕ್ಕೆ ಏನ್ ಮಾಡಿ ಈ ದಶಮಾಂಶವನ್ನ ಭಿನ್ನ ರಾಶಿಗೆ ಪರಿವರ್ತಿಸಿ ಎಷ್ಟಾಗುತ್ತೆ 2/10 ಅದರ ಪವರ್ 3 ಪ್ಲಸ್ 0.3 ಅನ್ನ 3/10 ಅದರ ಪವರ್ 3 ಹಾಗಾಕರ 0.5 5/10 ಅದರ ಪವರ್ 2 ಹಾ ಇದನ್ನ ಎರಡನ್ನ ಸರಿಯಾಗಿ ಬರ್ಕೊಳ್ಳಿ ಈಕ್ವಲ್ ಟು ಓಕೆ ಇಲ್ಲಿ ಎ ಅಪಾನ್ ಬಿ ಅದರ ಘಾತ ಎಂ ಸೊ ಇದು ಸಹ ಒಂದು ಎಕ್ಸ್ಪೋನೆಂಟ್ಸ್ ಅಂದ್ರೆ ಘಾತಾಂಕಗಳ ಒಂದು ಸೂತ್ರ ಸೊ ಇಲ್ಲಿ 2/3/10^3 2/3 ಎಂದರೆ ಅದು 8 10^3 ಎಂದರೆ 1000 10 × 10 × 10 ಪ್ಲಸ್ 3/3 3 × 3 × 3 27 ನೆಕ್ಸ್ಟ್ 10^3 10 × 10 × 10 ಮತ್ತೆ 1000 ಅಪಾನ್ ಇಲ್ಲಿ 5/2 ಅಂದ್ರೆ ಇದು 25 ಅಪಾನ್ 10^2 ಅಂದ್ರೆ ಇದು 100 ಆಯ್ತಲ್ಲ ಓಕೆ ಈಗ ಇಲ್ಲಿ ಅಂಶದಲ್ಲಿ ಸ್ವಲ್ಪ ಗಮನಿಸಿದರೆ ಎರಡು ಒಂದು ಅಂಶಗಳ ಅಂದ್ರೆ ಈ ಒಂದು ಭಿನ್ನ ರಾಶಿಗಳ ಛೇದಗಳು ಸಮನಾಗಿವೆ ಸೊ ನಾವು ಡೈರೆಕ್ಟ್ ಆಗಿ ಟೋಟಲ್ ಮಾಡ್ಕೋಬಹುದು 8+27/1000 ಅಪಾನ್ 25/100 ಈಕ್ವಲ್ ಟು 8+27 ಎಷ್ಟಾಗುತ್ತೆ 35 ಅಪಾನ್ 1000 ಹಾಗಾಕಾರ 25/100 ಅಂತ ಆಗುತ್ತೆ ಈಕ್ವಲ್ ಟು 35/1000 ಹಾಗೆ ಬರ್ಕೊಳ್ಳಿ ಗುಣಾಕಾರ ಈ ಛೇದದಲ್ಲಿ ಇರುವಂತಹ ಭಿನ್ನ ರಾಶಿಯನ್ನ ಅಂಶಕ್ಕೆ ತೆಗೆದುಕೊಂಡು ಬನ್ನಿ ಆವಾಗ ಇದನ್ನ ರಿವರ್ಸ್ ಬರ್ಕೋಬೇಕು ಸೊ 100/25 ಅಂತ ಆಗುತ್ತೆ 0 0 0 0 ಕ್ಯಾನ್ಸಲ್ ನೆಕ್ಸ್ಟ್ 5/25 5/35 7/ ಸೊ ಫೈನಲ್ ಆನ್ಸರ್ ಇಲ್ಲಿ ಅಂಶದಲ್ಲಿ 7 ಛೇದದಲ್ಲಿ 5 × 10 = 50 ಇಲ್ಲಿ ನೋಡಿ 7/50 ಹಾ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 2 7/50 ತೀತಲ್ಲ ಈ ಒಂದು ಆನ್ಸರ್ ಓಕೆ ಇನ್ನು ಕ್ವಶನ್ ನಂಬರ್ 114 0.01 ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್ ಸೊ ಇದನ್ನ ಪರ್ಸೆಂಟೇಜ್ ನಲ್ಲಿ ಬದಲಾವಣೆ ಮಾಡಿದಾಗ ಸೊ ಪರ್ಸೆಂಟೇಜ್ ಅಂದ್ರೆ 100 ಬರಬೇಕಲ್ಲ ಸೊ ಶೇಕಡಾದಲ್ಲಿ ಅಂದ್ರೆ 0.01 ಶೇಕಡಾದಲ್ಲಿ ನಾವು ಪರಿವರ್ತಿಸಬೇಕು 0.01 ಎಂದ್ರೆ ಇದು 1/10 ಡೆಸಿಮಲ್ ನ ತೆಗೆದುಕೊಂಡ್ ಬಿಡಿ ಅಂದ್ರೆ ದಶಮಾಂಶನ ತೆಗೆದುಕೊಂಡ್ ಬಿಡಿ ಆವಾಗ ಇಲ್ಲಿ 0.2 ಅಂಕಿಗಳ ನಂತರವಿದೆ ಸೊ ಇಲ್ಲಿ 100 ಬರುವುದು ಇದು ಶೇಕಡ ಶೇಕಡ ಎಂದರೆ ಫ್ರೆಂಡ್ಸ್ ನೆನಪಿದೆಯಲ್ಲ 100 ಕ್ಯಾನ್ಸಲ್ ಸೊ ಉಳಿದಿರುವುದು ಜಸ್ಟ್ 1% ಸೊ ಕರೆಕ್ಟ್ ಆನ್ಸರ್ ಈಸ್ 1% ಸೊ ದಿಸ್ ಇಸ್ ಕ್ವಶನ್ ನಂಬರ್ 114 ನೆಕ್ಸ್ಟ್ ಕ್ವಶನ್ ನಂಬರ್ 115 ಅ ಸ್ಟೂಡೆಂಟ್ ಸ್ಕೋರ್ಸ್ 12/20 ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಟೆಸ್ಟ್ ಅಂದ್ರೆ 20 ಅಂಕಗಳಿಗೆ 12 ಅಂಕಗಳನ್ನ ವಿದ್ಯಾರ್ಥಿ ಪಡ್ಕೊಂಡ್ ಬಿಟ್ಟಿದ್ದಾನೆ ಇದನ್ನ ಪರ್ಸೆಂಟೇಜ್ ನಲ್ಲಿ ತುಂಬಾ ಸಿಂಪಲ್ ಆದಂತ ಕ್ವಶನ್ ನಾವು ಯಾವ ರೀತಿ ಪರ್ಸೆಂಟೇಜ್ ಕಂಡು ಹಿಡಿತೀವಿ ಒಟ್ಟು ಅಂಕಗಳು ಛೇದದಲ್ಲಿ ಪಡೆದಂತ ಅಂಕಗಳು 12 ನೆನಪಿರ್ಬೋದಲ್ಲ ಸೆಕೆಂಡ್ ಇಯರ್ ಆಗಿರ್ಲಿ ಟೆಂತ್ ಆಗಿರ್ಲಿ ನಾವು ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ 625 × 500 / 600 ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಇಂಟು 100 ಈ ರೀತಿ ನಾವು ಇದನ್ನ ಸಾಲ್ವ್ ಮಾಡ್ಕೋಬೇಕು 0 0 ಕ್ಯಾನ್ಸಲ್ 2 × 1 = 2 6 6 × 10 = 60 ಸೊ ವೆರಿ 16 ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ 60% ಸೊ ದಿಸ್ ಇಸ್ ಕ್ವಶನ್ ನಂಬರ್ 115 ಕ್ವಶನ್ ನಂಬರ್ 116 ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಗಮನಿಸಿ ಇದು ಸಹ 10th ಸ್ಟ್ಯಾಂಡರ್ಡ್ ನಲ್ಲಿ ಇರುವಂತ ಒಂದು ಪ್ರಶ್ನೆ 2 persons ಎ ಅಂಡ್ ಬಿ ಸೊ ಇಬ್ಬರು ವ್ಯಕ್ತಿಗಳು ಎ ಅಂಡ್ ಬಿ ಕ್ಯಾನ್ ಕಂಪ್ಲೀಟ್ ಅ ಪೀಸ್ ಆಫ್ ವರ್ಕ್ ಇನ್ 15 days ಇಬ್ಬರು ಸೇರ್ಕೊಂಡ್ಬಿಟ್ಟು 15 ದಿನಗಳಲ್ಲಿ ಒಂದು ಕೆಲಸವನ್ನ ಕಂಪ್ಲೀಟ್ ಮಾಡ್ತಾರೆ
ಆದ್ರೆ ಬಿ ಅಲೋನ್ ಬಿ ಒಬ್ಬನೇ ಆ ಕೆಲಸ ಮಾಡಿದ್ರೆ ಅವನು 20 ದಿನಗಳನ್ನು ತೆಗೆದುಕೊಂಡು ಬಿಡ್ತಾನೆ. ಹಾಗಾದ್ರೆ ಎ ಅಲೋನ್ ಆಗಿ ಕೆಲಸ ಮಾಡಿದ್ರೆ, ಎ ಒಬ್ಬನೇ ಆಗಿ ಕೆಲಸ ಮಾಡಿದರೆ ಎಷ್ಟು ದಿನಗಳನ್ನು ತೆಗೆದುಕೊಳ್ಳಬಹುದು? ಇಬ್ಬರು ಸೇರ್ಕೊಂಡ್ ಬಿಟ್ಟು 15 ದಿನ ತೆಗೆದುಕೊಳ್ತಾರೆ. ಬಿ ಒಬ್ಬನೇ 20 ದಿನ ತೆಗೆದುಕೊಳ್ತಾನೆ ಅದೇ ಕೆಲಸವನ್ನ, ಬೇರೆ ಕೆಲಸ ಅಲ್ಲ ಅದೇ ಕೆಲಸವನ್ನ. ಅದೇ ಕೆಲಸವನ್ನು ಎ ಒಬ್ಬನೇ ಮಾಡಬೇಕಾದ್ರೆ ಅವನಿಗಿಂತ ಹೆಚ್ಚು ಸಮಯನೋ ಕಡಿಮೆ ಸಮಯನೋ? ಸ್ವಲ್ಪ ತಮ್ಮಲ್ಲಿ ಗಮನಿಸಿದರೆ ಡೆಫಿನೆಟ್ ಆಗಿ ಹೆಚ್ಚು ಸಮಯ ಅಂತ ತಿಳಿದು ಬರ್ತಾ ಇದೆ. ಸೊ ಎ ಸ್ವಲ್ಪ ಸ್ಲೋ ಆಗಿದ್ದಾನೆ, ಸೊ ಹೆಚ್ಚು ಸಮಯ ತೆಗೆದುಕೊಂಡು ಬಿಡ್ತಾನೆ. ಹಾಗಾದ್ರೆ ಎಷ್ಟು ಸಮಯ ತೆಗೆದುಕೊಂಡು ಬಿಡ್ತಾನೆ ಅಂತ ಇಲ್ಲಿ ಕೇಳಲಾಗಿದೆ. ಸೊ ಸ್ವಲ್ಪ ಗಮನಿಸಿ ಸಾಲ್ವ್ ಮಾಡ್ಕೊಳ್ಳೋಣ. ಮೊದಲಿಗೆ ಎ ಮತ್ತು ಬಿ ಇಬ್ರು ಸೇರ್ಕೊಂಡ್ ಬಿಟ್ಟು 15 ದಿನ ತೆಗೆದುಕೊಂಡು ಬಿಡ್ತಾರೆ. ಹಾಗಾದ್ರೆ ಒಂದು ದಿನದಲ್ಲಿ ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅಂತ ನಾವಿಲ್ಲಿ ಕಂಡ್ಕೋಬೇಕಾದ್ರೆ, ಒಂದು ದಿನದಲ್ಲಿ ಎ ಮತ್ತು ಬಿ ಸೇರ್ಕೊಂಡ್ ಬಿಟ್ಟು ಎಷ್ಟು ಕೆಲಸ ಮಾಡ್ತಾರಪ್ಪ ಅಂತಂದ್ರೆ 1/15. ಸೊ ಒಂದು ಭಾಗವನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಇನ್ನು ಬಿ ಒಬ್ಬನೇ ಆ ಕೆಲಸ ಮಾಡ್ಲಿಕ್ಕೆ 20 ದಿನ ತೆಗೆದುಕೊಂಡ್ ಬಿಡ್ತಾನೆ. ಹಾಗಾದ್ರೆ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನಪ್ಪ ಅಂತಂದ್ರೆ, ಮತ್ತೆ ಒಬ್ಬನೇ ಒಂದೇ ದಿನದಲ್ಲಿ ಎಷ್ಟು ಕೆಲಸ ಮಾಡಬಹುದಪ್ಪ ಅಂತಂದ್ರೆ ಬಿ ಮತ್ತೆ 1/20, ಒಂದು ದಿನದ ಕೆಲಸ. ಇಲ್ಲಿ ಇಬ್ರು ಸೇರಿಬಿಟ್ಟು ಒಂದು ದಿನದ ಕೆಲಸ, ಈ ರೀತಿ ಒಂದು ರೇಷಿಯೋ ಬರುತ್ತೆ. ಇಲ್ಲಿ 1/20 ಅಂತ ಬರುತ್ತೆ. ಈಗ ಹಾಗಾದ್ರೆ ಬಿ ನ ಬೆಲೆ ನಮ್ಮ ಹತ್ರ ದೊರೆತು ಬಿಡ್ತು, 1/20. ಸೊ ಇದರಲ್ಲಿ ಬಿ ನ ಬೆಲೆನ ಆದೇಶಿಸಿ ಬಿಡಿ. ಸೊ ನೋಡಿ, ಎ ಹಾಗೆ ಇರ್ಲಿ ಪ್ಲಸ್ ಬಿ ಅಂದರೆ 1/20 ಈಕ್ವಲ್ ಟು ಇದು 1/15. ಈಗ ನಾವಿದನ್ನ ಬಿಡಿಸ್ಕೋಬೇಕು. ಸೊ ಎ ಈಕ್ವಲ್ ಟು 1/15 ಹಾಗೆ ಇರ್ಲಿ, 1/20 ಆ ಬದಿಗೆ ಕಳುಹಿಸಿ. ಸೊ -1/20. ಓಕೆ, ಎ ಈಕ್ವಲ್ ಟು 1/15 -1/20. ಇದರ ಅರ್ಥ 15 ಮತ್ತು 20 ಲ ಸಾವನ್ನು ನಾವಿಲ್ಲಿ ಕಂಡ್ಕೋಬೇಕು. ಎಷ್ಟಾಗುತ್ತೆ? 60. ಸೊ 15ರ ಮಗ್ಗಿಲಿ 60 ಬರುವುದು 4, 20ರ ಮಗ್ಗಿಲಿ 60 ಬರುವುದು 3. ಸೊ 4 × 1 = 4 − 3 × 1 = 3. ಸೊ ಎ ಈಕ್ವಲ್ ಟು 4 − 3 = 1/60. ಇದು ಒಂದು ದಿನದಲ್ಲಿ ಎ ಮಾಡಿದಂತ ಕೆಲಸ. ಹಾಗಾದ್ರೆ ಒಟ್ಟು ಎಷ್ಟು ದಿನಗಳನ್ನು ತೆಗೆದುಕೊಂಡು ಬಿಡ್ತಾನೆ? 60. ಸೊ ಇದರ ಅರ್ಥ ಬಿ ತೆಗೆದುಕೊಳ್ಳುವಂತ ಸಮಯ 60 days. ಸೊ ಅತ್ಯಂತ ಹೆಚ್ಚು ಸಮಯನ ಎ, ಸಾರಿ ನಾಟ್ ಬಿ, ಎ ತೆಗೆದುಕೊಳ್ಳುವಂತ ಸಮಯ 60 ದಿನಗಳು. ಸೊ ದಿಸ್ ಇಸ್ ಕ್ವಶನ್ ನಂಬರ್ 116. ಇವೆಲ್ಲ 100% ಆನ್ಸರ್ಸ್ ಫ್ರೆಂಡ್. ಸೊ ಇನ್ನೂ ಡೌಟ್ ಮಾಡ್ಕೋಬೇಡಿ, 100% ಆನ್ಸರ್ಸ್ ಸಿಗು. ಓಕೆನಾ? ಇದು ಕ್ವಶನ್ ನಂಬರ್ 116. ಇನ್ನು ಕ್ವಶನ್ ನಂಬರ್ 117. ಕ್ವಶನ್ ನಂಬರ್ 117, ದ ಕೆಪಾಸಿಟಿ ಆಫ್ ವಾಟರ್ ಟ್ಯಾಂಕ್ ಇಸ್ 100 gallons. ಸೊ ಒಂದು ವಾಟರ್ ಟ್ಯಾಂಕ್ ಇದೆ, ಅದರ ಕೆಪಾಸಿಟಿ 100 gallons ನಷ್ಟು ನೀರನ್ನ ಅದು ಹಿಡ್ಕೊಳ್ಳುತ್ತೆ. ಹಾಗಾದ್ರೆ ಲೀಟರ್ ನಲ್ಲಿ ಅದು ಎಷ್ಟು ಅಂತ ಇಲ್ಲಿ ಕೇಳಲಾಗಿದೆ. ಸ್ವಲ್ಪ ಡಿಫ್ರೆಂಟ್ ಆದಂತ ಕ್ವಶನ್ ಅಂತ ನಾವು ಇಲ್ಲಿ ಹೇಳಬಹುದು. ಏಕೆಂದ್ರೆ 1 gallon ಎಂದರೆ 3.785 liters ಗಳಷ್ಟು 1 gallon ಎಂದರೆ. ಈಗ 100 gallon ಗಳೆಂದರೆ ಇದಕ್ಕೂ ಸಹ ನಾವು 100ರಿಂದ ಗುಣಾಕಾರ ಮಾಡ್ಕೋಬೇಕು. ಓಕೆ, ಈಕ್ವಲ್ ಟು ಈ 2 0s ಎರಡು ಬಿಂದುಗಳು ಮತ್ತೆ ಹಿಂದೆ ಸರಿಯುತ್ತೆ. ಸೊ 378.5 ಎಲ್ಲಿದೆ ನೋಡಿ, 370. ಹಾ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಕ್ವಶನ್ ನಂಬರ್ 117. ಸೊ ಇಲ್ಲಿವರೆಗೆ ಒಂದು ಸಿಲಾಬಸ್ ನಲ್ಲಿ ಬರುವಂತ 6, 7, 8, 9 ವರೆಗೆ ಕ್ವಶನ್ ಗಳನ್ನ ಕೇಳಲಾಗಿದೆ. 10th ವರೆಗೂ ಸಹ ಕ್ವಶನ್ ಗಳನ್ನ ಇಲ್ಲಿ ತಮಗೆ ಕೇಳಲಾಗಿದೆ ಫ್ರೆಂಡ್ಸ್. ಇನ್ನು ಈ ಕೊನೆಯ 3 ಪ್ರಶ್ನೆಗಳು ಸ್ವಲ್ಪ ಮೆಥಡಾಲಜಿ ಮೇಲೆ ಕೇಳಿದಂತ ಕೆಲವೊಂದು ಪ್ರಶ್ನೆಗಳು. ಸೊ ಡೈರೆಕ್ಟ್ ಆಗಿ ನಾವಿವೆಲ್ಲ ಮಾರ್ಕ್ ಮಾಡ್ಕೊಂಡ್ ಬಿಡೋಣ. ಕ್ವಶನ್ ನಂಬರ್ 118. ಸೊ ಕನ್ನಡದಲ್ಲಿ ತಾವಾದ ಕ್ವಶನ್ ಅನ್ನ ಚೆನ್ನಾಗಿ ನೋಡ್ಕೋಬಹುದು. ಇದಕ್ಕೆ ಸಂಬಂಧಪಟ್ಟಂತ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ, ಕಾಂಪಿಟೇಷನ್ ಬಿಟ್ವೀನ್ ಸ್ಟೂಡೆಂಟ್ಸ್. ಸೊ ಅಂಡರ್ಸ್ಟ್ಯಾಂಡಿಂಗ್, ಕಾನ್ಸೆಪ್ಷನಲ್ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಸಬೇಕಾದ್ರೆ ಕಾಂಪಿಟೇಷನ್ ಬಿಟ್ವೀನ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಅದೇ ರೀತಿ ಕ್ವಶನ್ ನಂಬರ್ 119, ಇದಕ್ಕೆ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಪ್ಲೇ ಅನ್ ಆಕ್ಟಿವ್ ರೋಲ್ ಇನ್ ಕನ್ಸ್ಟ್ರಕ್ಷನ್ ಆಫ್ ದ ಓನ್ ನಾಲೆಜ್, ಅವರು ಅದನ್ನ ಮಾಡ್ಕೋಬೇಕು. ಇದು ಕೊನೆಯ ಪ್ರಶ್ನೆ, ನಿಮ್ಮ ಗಣಿತದ ಕೊನೆಯ ಪ್ರಶ್ನೆ, ಕ್ವಶನ್ ನಂಬರ್ 120 ಪಿಯಾಜಿಯವರ ಪ್ರಕಾರ. ಸೊ ಇಲ್ಲಿ ಯಾವುದು ಇಲ್ಲಿ ಸರಿ ಉತ್ತರ ಅಂತ ಇಲ್ಲಿ ಕೇಳಲಾಗಿದೆ. ಆನ್ಸರ್ ಈಸ್ ಸಿಂಬಾಲಿಕ್ ಪ್ಲೇ, ಏಕೆಂದ್ರೆ ಪ್ರೀ ಆಪರೇಷನಲ್. ಸೊ 7 ವರ್ಷದ ಒಳಗಿನ ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೊ ಅವರಿಗೆ ಸಿಂಬಾಲಿಕ್ ಪ್ಲೇ ಅಂದ್ರೆ ಈ ಒಂದು ಡ್ರಾಯಿಂಗ್ ಆಗಿರ್ಬಹುದು, ಆಕ್ಟಿವಿಟಿ ಅಂತ ಕೊಡೋದ್ರಿಂದ ಅವುಗಳನ್ನ ನಾವು ಡೆವಲಪ್ಮೆಂಟ್ ಮಾಡಬಹುದು. ಸೊ ಇದು ಅಂದ್ರೆ ಕೆಜಿ ಕ್ಲಾಸಸ್ ಅಥವಾ ತಾವು ಫಸ್ಟ್ ಸ್ಟ್ಯಾಂಡರ್ಡ್ ವರೆಗೆ ಅಂತ ತಾವು ಇದನ್ನು ತಿಳ್ಕೋಬಹುದು. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫ್ರೆಂಡ್ಸ್, ಇಲ್ಲಿಗೆ ತಮ್ಮ ಮ್ಯಾಥ್ ನ ಎಲ್ಲಾ ಆನ್ಸರ್ಸ್ ಗಳನ್ನ ನಾವಿಲ್ಲಿ ನಮ್ಮ ಚಾನಲ್ ಅಲ್ಲಿ ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡ್ಬಿಟ್ಟಿದ್ದೀವಿ.
ಸೊ ಈ ಒಂದು ಚಾನಲ್ ತಾವು ಮೊದಲನೇ ಬಾರಿ ಇದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಮೊದಲನೇ ಬಾರಿ ಒಂದು ಟಿಟಿಗೆ ಸಂಬಂಧಪಟ್ಟಂತ ವಿಡಿಯೋನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಇನ್ ಮುಂದೆ ಬಹಳಷ್ಟು ವಿಡಿಯೋಗಳು ಬರುವು. ಇಲ್ಲಿವರೆಗೆ ಕೇವಲ ನಾವು 6, 7, 8, 9, 10 ಸಂಬಂಧಪಟ್ಟಂತ ವಿಡಿಯೋನ ಮಾತ್ರ ನಮ್ಮ ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ವಿ. ಅದಲ್ಲದೆ ಬೇಸಿಕ್ ಒಂದು ಮ್ಯಾಪ್ ತಿಳ್ಕೋಬೇಕಾದ್ರೆ ಒಂದು ಬೇಸಿಕ್ ಕೋರ್ಸ್ ರೆಡಿ ಮಾಡಲಾಗಿದೆ ನಮ್ಮ ಚಾನಲ್ ಈಗಾಗಲಿದೆ. ಅದರ ಲಿಂಕ್ ಅನ್ನು ಸಹ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಸಹ ನೋಡ್ಕೊಂಡ್ ಬಿಟ್ಟು ತಾವು ತಮ್ಮ ಒಂದು ಮ್ಯಾಥ್ ಕಾಮನ್ ಸೆನ್ಸ್ ಅನ್ನ ಹಾಗೂ ಬೇಸಿಕ್ ನಾಲೆಜ್ ಅನ್ನ ಬೆಳೆಸ್ಕೋಬೇಕು. ಇಂಥ ಎಕ್ಸಾಮ್ ನಲ್ಲಿ ಬಹಳಷ್ಟು ಹೆಲ್ಪ್ ಆಗುವುದು. ಸೊ ಅಲ್ಲದೆ 6, 7 ವರೆಗೆ ಹಾಗೂ 10th ವರೆಗೆ ಯಾವುದೇ ಮ್ಯಾಥ್ ಸೆನ್ಸ್ ಪ್ರಾಬ್ಲಮ್ ಬಂದ್ರೆ ಆ ಒಂದು ಅಧ್ಯಾಯದ ವಿಡಿಯೋನ ಲಿಂಕ್ ತಾವು ನನಗೆ ಕಮೆಂಟ್ ಮಾಡಿ ನಾನು ಅದರ ಒಂದು ಉತ್ತರವನ್ನು ಕಳಿಸ್ತೀನಿ. ಅದನ್ನ ತಾವು ಚೆಕ್ ಮಾಡ್ಕೋಬಹುದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ನಲ್ಲಿ ತಿಳಿಸಿ, ನಾನು ಅದನ್ನ ಮತ್ತೊಮ್ಮೆ ಚೆಕ್ ಮಾಡ್ಕೋತೀನಿ. ಸೊ ಏನು ಡೌಟ್ ಇಲ್ಲಪ್ಪ ಅಂತಂದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸಹ ಶೇರ್ ಮಾಡಿ, ಅವರು ಸಹ ಈ ಉತ್ತರಗಳನ್ನ ನೋಡ್ಕೊಂಡ್ ಬಿಟ್ಟು ಚೆಕ್ ಮಾಡ್ಕೊಂಡು ನಮ್ಮ ಒಂದು ಮಾರ್ಕ್ಸ್ ಗಳನ್ನ ಗೆಸ್ ಮಾಡ್ಕೋಬಹುದು. ಸೊ ಇದು ನಿಮ್ಮ ಟಿಟಿಗೆ ಸಂಬಂಧಪಟ್ಟಂತಹ 30 ಗಣಿತ ಪ್ರಶ್ನೆಗಳ ಉತ್ತರ. ಮುಂದಿನ ವಿಡಿಯೋ ವಿಜ್ಞಾನ ಪ್ರಶ್ನೆಗೆ ಸಂಬಂಧಪಟ್ಟಂತಹ ವಿಡಿಯೋ ಬರುವುದು. ಸೊ ಅದನ್ನು ಸಹ ನೋಡಿ ನಾವು ಇದನ್ನ ಪರ್ಫೆಕ್ಟ್ ಮಾಡ್ಕೋಬಹುದು. ಓಕೆ, ಇಂತ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತೆ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಹೆಲ್ದಿ.